विद्यन्ति यम सूरय एजो वारुदां यथा विनिमयो यद्वत् सर्गो वृथा धामनास्केन सदा विरक्तत्वहकं सत्यं परं धीमहि नारायणं नमस्कृत्य 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 देवीं सरस्वतीं व्यासं ततो वृत्तपुरीरे निगमतं पत्रं गृहीतं परं सुतमुखा तं तद्गमनमुतं इवतमागमतं रसमालयं मुहुरहो रसिका ಸ್ಕಂದದಲ್ಲಿ ಅಜಾನನ ಕೃಪ ಎಂಬ ಪ್ರಶ್ನೆ ಎಲ್ಲ ನರಕಗಳಿಗೆ ಇಂಥ ನರಕದಿಂದ 28 ನರಕಗಳನ್ನು ವರ್ಣನೆ ಮಾಡಿದರು ಪಂಚಮ ಸ್ಕಂದದ ಕೊನೆಯಲ್ಲಿ ಅಂಥ ನರಕದಿಂದ ಯಾತನೆಯಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಎಂಬ ಪ್ರಶ್ನೆ ಬಂದಾಗ ಶುಂಬ ಶೌನಕರು ಹೇಳ್ತಾರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಪ್ರಾಯಶ್ಚಿತ್ತ ಮಾಡಿಕೊಳ್ಳಿಲ್ಲ ಅಂದರೆ ಅನುಭವಿಸಲೇಬೇಕು ಎಂಬುದನ್ನು ಹೇಳಿದರು ಆದರೆ ಒಂದು ಪ್ರಶ್ನೆ ಬಂತು ಏಕೆಂದರೆ ಪ್ರಾಯಶ್ಚಿತ್ತ ಮಾಡಿಕೊಂಡ್ರು ಕೂಡ ಅದು ಉಪಯೋಗ ಆಗಲ್ಲ ಕಾರಣ ಏನಂತ ಹೇಳಿದರೆ ಮುಂದೆ ಶುಭ ಏನು ಏನು ವೃತ ಹೋಮ ತಪಸ್ಸು ಅದರಿಂದ ಅಷ್ಟು ಪವಿತ್ರ ಆಗುವುದಿಲ್ಲ ಭಕ್ತಿಯಿಂದ ಕೃಷ್ಣನ ನಾಮೋಚ್ಚಾರಣೆ ಮಾಡಿ ಕೃಷ್ಣಾರ್ಪಿತ ಪ್ರಾಣ ತತ್ಪುರುಷ ವಿಷಯಮಯ ಆ ಭಗವನ್ ನಾಮಸ್ಮರಣೆ ಕೃಷ್ಣನಲ್ಲೇ ಮನಸ್ಸು ಇಟ್ಟಿ ಇಟ್ಟಿರ್ತೇವಲ್ವ ಅದರಿಂದ ಏನೊಂದು ನಮ್ಮ ಪಾಪ ಪರಿಹಾರ ಆಗುತ್ತೆ ಅಷ್ಟು ಶುದ್ಧಿ ಆಗ್ತದೆ ಅಷ್ಟು ನಾವು ತಪಸ್ಸು ವೃತಗಳಿಂದ ಮಾಡಲಿಕ್ಕಾಗಲ್ಲ ಅಂತ ಹೇಳ್ತಾ ಅದಕ್ಕೆ ಅಜಾಗರಣ ಮಾಡಬಾರದ ಪಾಪವನ್ನು ಮಾಡಿದ ಪರಸ್ತ್ರೀ ಸಹವಾಸ ಆಗಿರೋದನ್ನು ಮಾಡಿದ ಮದ್ಯಪಾನಗಳನ್ನು ಮಾಡಿದ ಎಲ್ಲವೂ ಆಚಾರ ವಿಚಾರವನ್ನೆಲ್ಲ ಬಿಟ್ಟ ಇಂಥ ದೊಡ್ಡ ಪಾಪ ಮಾಡಿದವನ್ನು ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಯಮದೂತರು ಬಂದಾಗ ವಿಷ್ಣುದೂತರು ಪಾಪ ಕಿರಿಚಿಕೊಂಡ ತನ್ನ ಮಗನನ್ನು ಮನೆಯ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದ ಆ ನಾರಾಯಣ ಅಂತ ಮಗನನ್ನು ಕರೆದಾಗ ವಿಷ್ಣುದೂತರು ಬಂದು ತಪ್ಪಿಸಿದ್ರು ಯಾಕೆ ನಿಷೇಧ ಮಾಡ್ತಾ ಇದ್ದೀನಿ ಕೇಳಿದಾಗ ಅದು ಹೇಳ್ತಾ ಇದ್ದಾರೆ ಇಲ್ಲ ಯಾಕೆ ನೀವು ಪಾಪ ಇನ್ನೊಂದು ಶಿಕ್ಷೆ ಕೊಡ್ತಾ ಇದ್ದೀರಿ ಪಾಪ ಮಾಡಿದವರು ಎಲ್ಲರಿಗೂ ಶಿಕ್ಷೆ ಉಂಟೋ ಅಥವಾ ಅಲ್ಲ ಹಾಗಿಲ್ಲ ಪಾಪ ಮಾಡಿದವರು ಎಲ್ಲವಲ್ಲ ಪ್ರಾಯಶ್ಚಿತ್ತ ಮಾಡಿಕೊಂಡವರು ಇಲ್ಲ ಹಾಗಂದ್ರೆ ಇವರು ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದಾರಲ್ಲ ಆಗ ನಿಮಗೆ ಹೇಗೆ ಶಿಕ್ಷೆ ಕೊಡ್ತೀರಿ ಏನ್ರಿ ಅಯ್ಯಿ ಕೃತಲಿಪೇಶು ಜನ್ಮ ಕೊಟ್ಟಿ ಕೋಟಿ ಕೋಟಿ ಜನ್ಮದಲ್ಲಿ ಮಾಡಿದ ಪಾಪಕ್ಕೆಲ್ಲ ಇವನು ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ದಾನೆ ಏನದು ವ್ಯಾಜಹಾರ ವಿವಶೋಯಂ ನಾಮ ಸ್ವಸ್ತೇನ ಹರೇ ಆ ಭಗವಂತನ ನಾಮ ಸ್ಮರಣೆ ಮಾಡಿದ್ದಾರಲ್ಲ ಅದೇ ಇವನು ಮಾಡಿದ ಪ್ರಾಯಶ್ಚಿತ್ತ ಯಾರೇ ಮದ್ಯಪಾನ ಕಳ್ಳತನ ಮಿತ್ರದ್ರೋಹ ಬ್ರಹ್ಮಹತ್ಯ ಗುರುಸ್ತ್ರೀ ಗಮನ ಹೀಗೆ ರಾಜದ್ರೋಹಂತ ರಾಜನನ್ನು ಗೋವಿನನ್ನು ಎಲ್ಲ ಕೊಲ್ಲುವುದು ಇಂಥ ದೊಡ್ಡ ಮಹಾಪಾತನ ಮಾಡಿದರೂ ಕೂಡ ಭಗವಂತನ ನಾಮವನ್ನು
ಉಚ್ಚಾರಣೆ ಮಾಡಿದ್ರೆ ಸಾಕು. ಇದನ್ನೇ ಸುನಿಶ್ಚಿತ ನಾವು ಯಾರು ಭಗವಂತ ನಾವು ಉಚ್ಚಾರಣೆ ಮಾಡಿದ್ರೆ ಸಾಕು ಬರುತ್ತೆ ಅಲ್ರಿ. ಈಗ ನಾವು ಉಚ್ಚಾರಣೆ ಮಾಡಿದ್ದಾರೆ ಪ್ರಾಯಶ್ಚಿತ್ತ ಆಯಿತು ಅದನ್ನು ಬಿಟ್ಬಿಡಿ ಅಂತ ಹೇಳ್ತೀವಿ. ಇವರು ಮಗನನ್ನು ಕರೆದದ್ದು, ಮಗನನ್ನ ದೇವರಿಗೆ ಕರೀಲಿಲ್ಲ ಇವರು. ಹಾಗಾಗಿ ಇವನು ದೇವರ ನಾಮ ಅಂತ ಅದನ್ನು ಹೇಳಲಿಲ್ಲ, ಮಗನ ನಾಮ ಅಂತ ಹೇಳಿದ. ಹಾಗಾದ್ರೆ ಎಲ್ಲೋ ಒಂದು ಸಿಟ್ಟು ಯಾರನ್ನ ಕರೆದಾಗ ಅದು ದೇವರ ನಾಮ ಹೇಳಿದ್ರು ಕೂಡ ಅವನು ದೇವರ ಸ್ವಾಮಿ ಬರಲಿಲ್ಲಲ್ಲ, ದೇವರನ್ನೇ ಕರೆದ ಅವನು ಇಲ್ಲ ಮಗನ ಕರೆದದ್ದು. ಹೇಗೆ ಆ ಭಗವನ್ ನಾಮ ಉಚ್ಚಾರಣೆ ಮಾಡಿದಾಗತ್ತೆ ಅಂತ ಹೇಳಿದ್ರೆ ಎಲ್ಲ ವಿಷಯ ಅಂತ ಉತ್ತರ ಕೊಟ್ಟರು. ಅದು ಹೀಗಾಗಿದೆ ಅಂತ ಅವನಿಗೆ ಅವನು ಆ ದೇವರ ನಾಮವನ್ನು ಉಚ್ಚಾರಣೆ ಮಾಡಿದಾಗ ದೇವರ ಸ್ವರೂಪ ಅದನ್ನೋ ಹೀಗಾಗಬೇಕು. ಒಂದೋ ದೇವರಲ್ಲಿ ಮನಸ್ಸಿಟ್ಟು ನಾಮ ಹೇಳಬೇಕು, ದೇವರಲ್ಲಿ ಮನಸ್ಸಿಟ್ಟು ನಾಮ ಹೇಳಿದ್ರು ಒಂದು ವ್ಯವಸ್ಥೆ, ಅಥವಾ ನಾಮ ಹೇಳಿದ ನಂತರ ಅದು ದೇವರಲ್ಲಿ ಮನಸ್ಸು ಬರಬೇಕು. ಎರಡೂ ಮನಸ್ಸು, ಒಂದು ಮೊದಲದಲ್ಲಿ ಒಂದು ನಂತರ ಮೊದಲೇ ದೇವರನ್ನೇ ಕರೆದ್ರೆ ದೇವರ ಅರ್ಥ ಆಯ್ತಾ? ಗಣೇಂದ್ರ ದೇವರನ್ನೇ ನೆನಪು ಮಾಡಿ ಕರೆದ, ದೇವರ ಅವನಿಗೆ ಬಂದ ರಕ್ಷಣೆ ಮಾಡಿಕೋಸ್ಕರ. ಯಾರನ್ನೋ ಹೇಳಿ ಕರೆದದ್ದು, ಕೊನೆಗೆ ಕರೆದ ನಂತರ ನಾವು ಹೇಳಿದ ರಕ್ಷಣೆ ಮೇಲೆ ದೇವರ ಸ್ಮರಣೆ ಬರುತ್ತೆ. ನಿಜವಾದ ದೊಡ್ಡ ಪ್ರಾಯಶ್ಚಿತ್ತ ಯಾರು ಕೆಲವರು ನಾವು ಹೋಮ್ ಮಾಡ್ತೇವೆ, ಹವನ ಮಾಡಿದ್ದೇವೆ, ಆ ಆಚಾರ್ಯರು ಪಾರಾಯಣ ಮಾಡಿಸಿ ನಾವು ಸಿಕ್ಕಾಪಟ್ಟೆ ದಕ್ಷಿಣ ಕೊಡ್ತೇವೆ. ನಮ್ಮ ಪಾಪ ಮುಂದೆ ಏನೋ ಪಾಪ ಮಾಡೋದು ತನಗೇನ್ರಿ? ನಾವು ಆಚಾರ್ಯರಿಗೆ ಎಷ್ಟು ದಕ್ಷಿಣ ಕೊಟ್ಟಿದ್ದೇವೆ ಗೊತ್ತುಂಟ? ಎಷ್ಟು ಆ ಬುದ್ಧಿ ಕೊಟ್ಟಿದ್ದೇವೆ ಗೊತ್ತುಂಟ? ನಮ್ಮ ಪಾಪ ಮುಂದೆ ಏನಾಗುತ್ತೆ? ಅಹಂಕಾರ ಕೂಡ ಆಗಲಿಲ್ಲ, ಹೋಗೋದಿಲ್ಲ, ಮತ್ತೆ ಅದಕ್ಕೆ ಏನೂ ಬೇಡ. ಕೇವಲ ಹರಿನಾಮ ಸ್ಮರಣೆ ಮಾಡ್ರಪ್ಪ, ಭಗವಂತ ಕಥಾಶ್ರವಣಾದಿಗಳನ್ನು ಮಾಡಿ ಹರಿನಾಮ ಸ್ಮರಣೆ ಮಾಡಿರಿ. ಅವರು ದೊಡ್ಡ ಪ್ರಾಯಶ್ಚಿತ್ತ, ಯಾಕಂದರೆ ಇತರ ಪಾಪಗಳಿಗೆ ನಾವು ಪ್ರಾಯಶ್ಚಿತ್ತ ಬೇರೆ ಏನು ಮಾಡಿಕೊಂಡ್ರು ಕೂಡ ನಮಗೆ ಪಾಪ ಕಡೆಯೇ ಬುದ್ಧಿ ಹೋಗಿ ನಿಲ್ಲುತ್ತಿಲ್ಲ. ಹರಿನಾಮ ಸ್ಮರಣೆ ಮಾಡಿದ್ರೆ ಒಂದು ಏವನ್ ಏನಂದರೆ ಪಶ್ಚಾತ್ತಾಪ ಉಂಟಾಗಿ ಅವರಿಗೆ ಆ ಕೆಟ್ಟ ಕರುಗಿದ ಜುಗುಸೆ ಬಂದು ಮತ್ತೆಂದೆಂದೂ ಅವರ ಮನಸ್ಸು ಕಡೆ ಹೋಗಲ್ಲ. ಇದೇ ವ್ಯತ್ಯಾಸ, ಬೇರೆ ಪ್ರಾಯಶ್ಚಿತ್ತ ಮಾಡಿದ್ರೆ ಆಗಲ್ಲ. ಈಗ ಅಜಾಗಿಲ್ಲ ನೋಡಿ, ಅವನು ಏನು ಮಾಡಿದ ಅಂದರೆ ಅದೇ ರೀತಿಯ ಮಾಡಿದ, ತುಂಬ ಅನ್ಯಾಯ ಮಾಡಿದ, ಎಲ್ಲ ಮಾಡಿದ, ಕೊನೆ ಹರಿನಾಮ ಸ್ಮರಣೆ ಮಾಡಿದ. ವಿಷ್ಣು ದೂತರು ಬಂದು ಆವಾಗ ಅವರಿಬ್ಬರು ಸಂವಾದ ಮಾಡಿಕೊಂಡು, ಯಮದೂತರು ವಿಷ್ಣು ದೂತರು ಸಂವಾದ ಆಯಿತು. ಅದನ್ನು ಕೇಳಿ ಏನಪ್ಪ ಎಲ್ಲಿ ಲಕ್ಷ್ಮೀ ಪತಿ ರಾಮ ಎಲ್ಲಿ ನಾನು, ನನ್ನ ಬಾಯಲ್ಲಿ ಈ ರೀತಿಯಾಗಿ ನಾಮಸ್ಮರಣೆ ಬಂತಂದರೆ ಏನು ನಾನು ಹಿಂದೆ ಜನರು ಪುಣ್ಯ ಮಾಡಿದ್ದೇನು? ಇನ್ನು ನಾನು ಎಂಥ ಕೆಟ್ಟ ಹೆಚ್ಚು ಕೆಲಸ ಮಾಡಲೇಬಾರದು, ತೂ ಎಂಥ ಕೆಟ್ಟ ಕೆಲಸ ಮಾಡಿದೆ ಅಂತ ಹರಿನಾಮ ಸ್ಮರಣೆಯಿಂದ ಮಾಡಿದ ಪಾಪದ ಬಗ್ಗೆ ತುಂಬ ಪಶ್ಚಾತ್ತಾಪ ಆಗಿ ಮತ್ತೆಂದೆಂದೂ ಹೋಗಿಲ್ಲ. ಅದು ಮನಸ್ಸು ಧ್ಯಾನ. ಹರಿನಾಮ ಸ್ಮರಣೆ ಮಾಡಿದರೆ ಮನಸ್ಸು ಮತ್ತೆಂದೂ ಪಾಪದ ಕಡೆಗೆ ಹೋಗಲ್ಲ. ಇತರ ಪ್ರಾಯಶ್ಚಿತ್ತ ಮಾಡಿದ್ರೆ ಆಗಲ್ಲ. ಅಜಾಮಣ ನಿತ್ಯ ಕೃಷ್ಣ ಅಂತ ಅವನಿಗೆ ಏನು ಮಾಡಿದ? ಅವನು ಏನು ಮಾಡಿದ? ಹರಿದ್ವಾರಕ್ಕೆ ಹೋದ, ಅಲ್ಲಿ ತಿರುಕ್ರಮ ದೇವಾಲಯ ಇತ್ತು ಅಂತ ಹೇಳ್ತಾರೆ, ಅಲ್ಲಿ ಕೂತ್ಕೊಂಡ, ಎಲ್ಲ ದೇವರನ್ನು ಧ್ಯಾನ ಮಾಡಿದ, ಮತ್ತು ವಿಷ್ಣು ಸೂತ್ರ ಬಂದು ಎಲ್ಲ ದೇವರ ಧ್ಯಾನ ಮಾಡಿ ಮಾಡಿಕೊಂಡ, ಅಷ್ಟು ಪಶ್ಚಾತ್ತಾಪ ಆಯ್ತದೆ. ಇತರ ಪ್ರಾಯಶ್ಚಿತ್ತ ಮಾಡಿದ್ರೆ ಆಗೋದಿಲ್ಲ, ಅಷ್ಟು ಪಶ್ಚಾತ್ತಾಪ ಮತ್ತು ಮನಸ್ಸು ಹೋಗ್ಬೋದು. ಆದರೆ ಹರಿನಾಮ ಉಚ್ಚಾರಣೆ ಮಾಡಿದ್ರೆ ಮನಸ್ಸು ತಿಳಿ ಆಗಿ ಮತ್ತೆ ಪಾಪದ ಕಡೆಗೆ ಹೋಗೋದೇ ಇಲ್ಲ. ಆತ್ಯಂತಿಕ ಶುಚಿ ಹರಿನಾಮ ಸ್ಮರಣೆ ಆಗತ್ತೆ ಅಂತ ಹೇಳಿ ಅಜಾಮರ ಇಂಥ ನಾಮವನ್ನು ಯಥ ಚತುರಕ್ಷರಂ ಅಂತ ಮಾಡಿದೆ. ಮೂರು ಅಕ್ಷರದ ನಾಲ್ಕು ಅಕ್ಷರ ಹೇಗ್ರಿ ಎಲ್ಲ ಪಾಪ ಬರೆಯಲಾಗಿದೆ? ಯದಾ ನಾರಾಯಣ ಇತಿ ಜಗಾದ ಚತುರಕ್ಷರ ಅಂತ, ನಾರಾಯಣ ಎಂದು ನಾಲ್ಕು ಅಕ್ಷರ. ಆ ನಾಲ್ಕು ಅಕ್ಷರದ ನಾಮವನ್ನು ಹೇಳಿದ. ನಮಗೆ ನಾಲ್ಕು ಅಕ್ಷರದ ಗೊತ್ತಿದೆ ನಮಗೆ, ಅದು ನಾಲ್ಕು ಅಕ್ಷರ ಅಂತ ಯಾಕೆ ಹೇಳಿದ್ರು? ನಾರಾಯಣ ನಾಲ್ಕು ಅಕ್ಷರ ಗೊತ್ತಿದೆ, ಅದನ್ನು ಹೇಳೋದಿರುತ್ತೆ. ನಾಲ್ಕು ಅಕ್ಷರ ನಾಲ್ಕು ಅಕ್ಷರ ಇದೆ ಅಂತ ಇಷ್ಟೇ ಅರ್ಥ ಅಲ್ಲ.
ಚತುರಂ ಶರತಿ, ಶರತಿಯನ್ನು ಕೊಡ್ತದೆ ಅಂತ. ಕ್ಷರ ವಿನಾಶ ಸಂತತ ದಾನ, ಒಳ್ಳೆ ಫಸ್ಟ್ ಕ್ಲಾಸ್ ಆಗಿ ನಮ್ಮ ಮನಸ್ಸಿನ ಅನುಕೂಲ ಧರ್ಮ ಅರ್ಥ ಕಾಮ ಮೋಕ್ಷ ಒಳ್ಳೆ ಚೆನ್ನಾಗಿ ಕ್ಷರತಿ ಚತುರಂ ಯಥಾಸ್ಯಾತ ಕ್ಷರತಿ ಕೊಡ್ತದೆ. ಅದರಿಂದಾಗಿ ಚತುರಕ್ಷರ ಅಥವಾ ನಾರಾಯಣ ಎಂಬ ನಾಮ ಬ್ರಹ್ಮಸೂತ್ರದ ನಾಲ್ಕು ಅಧ್ಯಾಯಗಳ ಅರ್ಥವನ್ನು ಕ್ಷರತಿ ಚತುರ ಅಂದರೆ ಚತುರ ಅಧ್ಯಾಯ ಅರ್ಥ ಕ್ಷರತಿ ಅಧಿಕಂ ನಾಲ್ಕು ಅಧ್ಯಾಯಗಳ ಅರ್ಥವನ್ನು ಚತುರ್ ನಾಲ್ಕು ಅಧ್ಯಾಯಗಳ ಅರ್ಥವನ್ನು ಅಧಿಕವಾಗಿ ಕ್ಷರತಿ ಕೊಡ್ತಾರೆ. ಅದಕ್ಕೆ ನಾರಾಯಣ ಅಂತ ಚತುರಕ್ಷರ ಅಂತ ಹೇಳಿದರು. ಹೀಗೆ ಒಬ್ಬ ಪೃಷ್ಠನಾದ ಬ್ರಾಹ್ಮಣ ಎಲ್ಲವನ್ನೂ ತೊಡ್ಕೊಂಡು ಹರಿನಾಮದಿಂದ ಉದ್ಧಾರ ಆದ. ಅದರಿಂದಾಗಿ ಹರಿನಾಮ ಸ್ಮರಣೆ ಮಾಡಿದರೆ ನಿಜವಾಗಿಯೂ ಕೂಡ ಪಾಪದಿಂದ ತುಂಬ ಮಲಿನಾದ ಬ್ರಾಹ್ಮಣನೂ ಕೂಡ ಆ ಪಾಪವನ್ನು ಸುಟ್ಟುಕೊಳ್ತಾನೆ. ಭಗವಂತ ಯಾರು ಭಕ್ತರ ನಾಮ ಉಚ್ಚಾರಣೆ ಮಾಡ್ತಾರೋ ಅವರ ಅವರ ಪಾಪವನ್ನೆಲ್ಲ ಭರ್ಜನೆ ಮಾಡಿಬಿಡ್ತಾರೆ. ಅಕ್ಕ ನಿನ್ನ ಭರ್ಗ ನಾರಾಯಣ ಕವಚ ಮುಂದೆ ಅದು ಅಷ್ಟೇ ಅವನು ಭರಣ ಭರಣ ಮಾಡುವುದು ಗಮನ ಅಂದರೆ ಜಗತ್ತಿನ ವ್ಯಾಪಾರ ಮಾಡುವುದು ಅಲ್ಲಿ ಹಾಗೆ ನಾರಾಯಣ ಕವಚವನ್ನು ವಿಶ್ವರೂಪಾಚಾರ್ಯರು ದೇವೇಂದ್ರನಿಗೆ ಉಪದೇಶ ಮಾಡಿದರು. ಯಾಕಂದರೆ ಅವನು ಅವನಿಗೆ ಸಂಪತ್ತೆಲ್ಲ ಹೊಂದೋಗಿತ್ತು. ಕೊನೆಗೆ ವಿಶ್ವರೂಪ ಯಾಕಂದರೆ ತಂದ ಗುರುಗಳನ್ನು ಅಪಮಾನ ಮಾಡಿದ ಅವ್ರ ಗುರುಬಲ ಹೋಯಿತು. ಇವರಿಗೆ ಗುರುಬಲ ಬಂತು. ಯಾರಿಗೆ ಬರೀ ಚಕ್ರವರ್ತಿಗೆ ಆಕ್ಟಿಫೈ ಮಾಡಿಕೊಂಡ ಹೆಚ್ಚಾದ ಕಡೆಗೆ ಮರಳಿ ದೈತ್ಯರನ್ನು ಗೆಲ್ಲುವೆ ಗೆದ್ದು ಸಂಪತ್ತು ಹೊಡಿಬೇಕಾದ್ರೆ ವಿಶ್ವರೂಪಾಚಾರ್ಯದಿಂದ ನಾರಾಯಣ ಕವಚವನ್ನು ಅವನು ಉಪದೇಶ ಮಾಡಿದರು. ಆ ನಾರಾಯಣ ಕವಚದ ಬಲದಿಂದ ವಿಶೇಷವಾಗಿ ಸಿದ್ಧಿಯನ್ನು ಪಡೆದ. ಆ ನಾರಾಯಣ ಕವಚವನ್ನು ವಿಶೇಷವಾಗಿ ಸಿದ್ಧಿಯನ್ನು ಪಡೆದು ಆ ಒಬ್ಬ ನಾರಾಯಣ ಕವಚದ ಸಿದ್ಧಿ ಇದ್ದ ವ್ಯಕ್ತಿ ಏನು ಮಾಡಿದ, ಕೌಶಿಕ ಎಂಬ ಬ್ರಾಹ್ಮಣ ಒಳ್ಳೆ ಸಿದ್ಧಿ ಇದ್ದರು. ಆ ಒಳ್ಳೆ ಸಿದ್ಧಿ ಇದ್ದಂಥ ವ್ಯಕ್ತಿ ಏನು ಮಾಡಿದ, ಪ್ರಸಿದ್ಧಿತ್ತು ಪಾಪ ಅನಾಥನಾಗಿ ಎಲ್ಲೋ ಮರುಭೂಮಿಯಲ್ಲಿ ಯೋಗದಿಂದ ದೇಹ ತ್ಯಾಗ ಮಾಡಿದ್ದ. ಆವಾಗ ಅವನ ಅಸ್ಥಿ ಹಾಗೇ ಬಿದ್ದಿತ್ತು, ಯಾರು ಸಂಸ್ಕಾರವೇ ಮಾಡಿಲ್ಲ. ಆ ಪರಿಸ್ಥಿತಿಯಲ್ಲಿ ದೇವರು ಅಂದರೆ ವಿಮಾನ ಚಿತ್ರಕೃತ ಗಂಧರ್ವ ವಿಮಾನ ಹೋಗ್ತಾ ಇದೆ ಆ ವೈಬ್ರೇಷನ್ಗೆ. ಯಾಕಂದರೆ ಅವನು ಗೆಲುವಿನಲ್ಲಿತ್ತು ಆ ವೈಬ್ರೇಷನ್ ಆ ಶಕ್ತಿ ನಾರಾಯಣ ಕಡೆ ಅಸ್ಥಿಗತ ಆಗಿ ಏನು ಮಾಡ್ತಂದ್ರೆ ಅವನ ಮೇಲೆ ಹಾದು ಹೋದಾಗ ಸ್ಪೀಡವಾಗಿ ವಿಮಾನ ಸಹಿತ ಹೋಗೋಮೇಲೆ ತಡೆದಿಲ್ಲ. ಯಾಕೆ ಬಿದ್ದೆಯನ್ನು ನೋಡಿದರೆ ಬಾಲಕಿಯಲ್ಲಿ ಹೇಳ್ತಾರೆ ನಾವು ಅಸ್ಥಿಯನ್ನು ದಾಟಿದ್ಯಾ, ಆ ಅಸ್ಥಿ ಸಂಚಯ ಮಾಡಿ ಅವರು ಸಂಸ್ಕಾರ ಮಾಡಿದಾಗ ಅವರು ಅಸ್ಥಿ ಸಂಚಯ ಮಾಡಿ ಆ ಔಷಧ ಬ್ರಾಹ್ಮಣದ್ದು ಪೂರ್ವ ದಿಕ್ಕಿ ಹರಿತಕ್ಕಂತಹ ಸರಸ್ವತಿಯ ನೀರಿಗೆ ಹಾಕಿರುತ್ತ ಅವನಿಗೆ ಅಸ್ಥಿ ಅಂದರೆ ಇದನ್ನೆಲ್ಲ ತಿಳ್ಕೊಳ್ಬೇಕಾದ ಅಂಶ ಅಂದರೆ ಈಗಿನ ಕಾಲದಲ್ಲಿ ಎಷ್ಟು ಕಷ್ಟ ಉಂಟು. ಯಾಕೆಂದರೆ ಸಂಸ್ಕಾರ ಮಾಡೋದೇ ಇಲ್ಲ ಆಗಿರ್ತಾರೆ ಪರಿಸ್ಥಿತಿ. ಯಾಕಂದರೆ ಅಲ್ಲೇ ಹೊರಗಡೆ ಇದ್ಬಿಟ್ರೆ ಈಗ ಪಕ್ಕ ಬರಲಿಕ್ಕೆ ಆಗಲ್ಲ ಅಲ್ಲೇ ಈಗೆಲ್ಲ ಆಗುತ್ತೆ. ಸಂಸ್ಕಾರ ಮಾಡೋದೇ ಇಲ್ಲ, ಕೆಲವರಿಗೆ ಸಂಸ್ಕಾರ ಮಾಡಿಸ್ಕೊಳ್ಳಿಕ್ಕೆ ಮನಸ್ಸು ಬರಲ್ಲ ಅಂತ ತಂದೆ ತಾಯಿಗಳು ಇರ್ತಾರೆ. ಯಾಕಂದರೆ ಇವರು ಸರಿ ಇರೋಲ್ಲ ಅಂತೇಳಿ ನಮ್ಮ ದೇಹವೇ ಬಿಟ್ಬೇಡ ಅಂತೆಲ್ಲ ಎಷ್ಟೋ ಸಲ ಹೇಳಿದ್ರು. ಅವರಿಗೆ ತುಂಬ ಚಿಂತಾಕ್ರಾಂತ ಆಗ್ತದೆ, ಅಪ್ಪ ನಮ್ಗೆ ಯಾರು ಸಂಸ್ಕಾರ ಮಾಡ್ತೀವಿ ಏನು ಗಂತು ಅಂತ ತುಂಬ ದುಃಖ ಬರ್ತಾ ಇದ್ದಾರೆ. ನಾವು ಎಷ್ಟೋ ಬಂದು ನೋಡ್ತೇವೆ. ಆದರೆ ದೇವರಿಂದ ಜೀವನದಲ್ಲಿ ನಾವು ನಂಬಿದೆ, ಭಾಗವತವನ್ನು ನಂಬಿದೆ, ದೇವರ ನಾಮವನ್ನು ನಂಬಿದೆ, ಖಂಡಿತವಾಗಿ ಕೂಡ ದೇವರು ನಾವು ನಿಜವಾಗಿ ಕೂಡ ದೇವರು ನಮ್ಮ ರಕ್ಷಣೆ ಮಾಡ್ತಾರೆ. ದೇವರ ನಾರಾಯಣ ಕೂಡ ಸಿದ್ಧಿ ಉಳ್ಳಂತಹ ಮಹಾನುಭಾವ ನಾಮವನ್ನು ನಂಬಿದ, ನಾಮವನ್ನು ಗಟ್ಟಿ ಇಟ್ಕೊಂಡ, ಅವರ ಯೋಗದಿಂದ ದೇಹ ತ್ಯಾಗ ಮಾಡಿದಾಗ ಆ ಅಕ್ಕಿ ಸಂಸ್ಕಾರ ಮರುಭೂಮಿಯಲ್ಲಿ ಅನಂತವಾಗಿ ಬಿದ್ದಿತ್ತು. ಆದರೆ ದೇವರೇನು ಮಾಡಿದ ಚಿತ್ರರಥ ಗಂಧರ್ವನಿಂದ ಅವನಿಗೆ ಸಂಸ್ಕಾರ ಮಾಡಿಸಿದಂತೆ ನೀನು ಯಾರು ನಿನ್ನ ಹಂಗ್ಯಾರು ನಿನ್ನ ನಾಮದ ಬಲ ಬಿದ್ದರೆ ಸಾಕು ಅಂತ ಅಷ್ಟು ಧೈರ್ಯದಿಂದ ನೀನು ಯಾಕೋ ಅಂದರೆ ಈಗ ಹೇಳೋದು ಅಲ್ಲ ನಮ್ಮನೆ ತಮಾಷೆಗೋಸ್ಕರ ಹೇಳಿದ್ರು ದೇವ್ರ ಬಗ್ಗೆ ಹೇಳಿದ್ರು.
ಅದು ನೀವು ಬೇರೆಯವರಿಗೆ ಕಂಪ್ಲೇಂಟ್ ಮಾಡ್ಬೋದು, ನೀನು ಯಾಕೋ ನಿನ್ನ ಹಂಗೆ ಯಾಕೋ, ನಾರಾಯಣ ನಾಮದ ಬಲ ಗೊತ್ತಿದ್ದರೆ ಸಾಕು, ಅಷ್ಟು ವಿಶ್ವಾಸ ಬರುತ್ತೆ. ಹಾಗಾಗಿ ನಾವು ದೇವರನ್ನು ನಂಬಿದರೆ, ದೇವರ ನಾಮವನ್ನು ನಂಬಿದರೆ ನಮಗೆ ನಿಜವಾಗಿ ಕೂಡ ಅನಾಥವಾಗಿ ನಾನು ಇರ್ತೇವಪ್ಪ, ನಮ್ಮ ಸಂಸ್ಕಾರ ಯಾರು, ನಮ್ಮ ಗತಿ ಏನು ಅಂತ ಚಿಂತಾಕಾರ ಆಗಲಿ ಅವಕಾಶ ಇಲ್ಲ. ದೇವರು ಯಾರ ಕೈಯಿಂದಾದರೂ ಒಬ್ಬ ಯೋಗ್ಯ ಶ್ರೇಷ್ಠ ವ್ಯಕ್ತಿಯಿಂದ ಮಾಡಿಸಿಬಿಟ್ಟಾರೆ ಎಂಬುದಕ್ಕೆ ಕೌಶಿಕ ಬ್ರಾಹ್ಮಣನ ಏ ನಮ್ಮ ಉತ್ತಮ ನಿದರ್ಶನ. ಹಾಗಾಗಿ ಆ ನಾಮದ ಮಹತ್ವ, ನಾರಾಯಣ ಕೌಜದ ಮಹತ್ವ ಆಗಿರ್ತದೆ. ನೀವು ಕೇಳಿ, ನಾರಾಯಣ ಕೌಜದ ಮಹತ್ವ ಏನಂದರೆ, ನಾರಾಯಣನ ಅದು ಗೆಲುವು ಅವರು ನಾರಾಯಣ ಕೌಜದ ಸಿದ್ಧಿದ್ದವರು ಸ್ವೀಕರಿಸಿದರು, ಅವರಲ್ಲಿ ಅಸ್ತಿ ಅವರ ಅಸ್ತಿ ಇದ್ದರೆ ವಜ್ರ ಮಾಡಿದ್ರು. ಈ ಕೌಶಿಕ ಬ್ರಾಹ್ಮಣರು ಅಸ್ತಿರ್ತಾರೆ, ಅದು ವೈಬ್ರೇಷನ್ ಬರ್ತದೆ, ಸಣ್ಣ ಶಕ್ತಿ ಬಂತು. ಅಂದರೆ ಆ ನಾರಾಯಣ ಕೌಶಿಕಿ ಉಳ್ಳಂತಹ ಆ ನವಿ ತಿರುಷಿಗಳ ಅಸ್ಥಿಗತವಾಗಿತ್ತು. ಆ ಅಸ್ಥಿಯಿಂದ ವಜ್ರ ಮಾಡಿ ವೃದ್ರಾಸನ ಎಲ್ಲ ಚಿತ್ರದೇವರು ಕೊಂದರು. ಅದು ಬೇರೆ. ಆದರೆ ಏನಾಯಿತು ಅಂದರೆ, ಅವರು ಯುದ್ಧಕ್ಕೆ ಬಂದಾಗ ಇಂದ್ರನ ಕೊಲ್ತಕ್ಕಂಥ ಮಗ ಬೇಕು ಅಂತೇಳಿ ಮಾಡಿ ಕಡೆ ಇಂದ್ರನಿಂದ ಕೊಲ್ಲಲ್ಪಡುವಂಥ ಮಗ ಹುಟ್ಟಿದ, ಯಾಕೆ ಸ್ವರ ವ್ಯತ್ಯಾಸ. ಆವಾಗ ಅವನು ಬಾಯಿ ತೆರೆದ, ಬಾಯಿ ತೆರೆದಾಗ ವೃದ್ರಾಸನ ಇಂದ್ರದೇವರು ನುಗ್ಗೇ ಬಿಟ್ಟ, ಇಂದ್ರದೇವರು ನುಗ್ಗಿಬಿಟ್ಟ, ಹೊಟ್ಟೆ ಸ್ವಲ್ಪ ಹೊಟ್ಟೆಗಳಿಗೂ ಹೋಗಿಬಿಟ್ಟ. ಆದರೆ ಏನಾಗ್ತದೆ, ಇಂದ್ರದೇವರು ಹೊಟ್ಟೆಯಲ್ಲಿಯೂ ಕೂಡ ದೇವರು ರಕ್ಷಣೆ ಮಾಡ್ದ, ಶತ್ರುವಿನ ವೃತ್ತಾಸನ ಹೊಟ್ಟೆ ಒಳಗೋದು ಹೇಗೆ ಸೃಷ್ಟಿ ಮಾಡ್ದ ಭಾಗವತೆ ನಾರಾಯಣ ಬಲದಿಂದ ಹೊಟ್ಟೆಯಲ್ಲಿ ರಕ್ಷಣೆ ಮಾಡಿದ್ದು ಪರೀಕ್ಷಿತ ರಾಜನ ಮಾತ್ರ, ಹೊಟ್ಟೆಯಲ್ಲಿ ಇಂದ್ರದೇವರನ್ನು ಭಗವಂತ ರಕ್ಷಣೆ ಮಾಡ್ದ ನಾರಾಯಣ ಗೌಡ್ರಿದ್ದೇವಳು. ಹೊಟ್ಟೆ ಇನ್ನೊಬ್ಬರು ರಕ್ಷಣೆ ಮಾಡ್ತಾನೆ ಅದು ಗೊತ್ತಿಲ್ಲ, ಹೊಟ್ಟೆ ಇನ್ನೊಬ್ಬರು ಮೂರು ಜನ ರಕ್ಷಣೆ ಮಾಡಿ ನಾವು ಕಾಣುತ್ತೆ. ಒಂದು ಪರೀಕ್ಷಿತ ರಾಜನ ಹೊಟ್ಟೆಯಲ್ಲಿ ರಕ್ಷಣೆ ಮಾಡ್ತಾನೆ, ಅದರಿಂದ ಅಸುರ ವೃತ್ರಾಸುರನ ಹೊಟ್ಟೆಯಲ್ಲಿ ಇಂದ್ರದೇವರು ಹೋದರು, ಅಲ್ಲಿ ಹೊಟ್ಟೆಯಲ್ಲಿ ನಾರಾಯಣ ಕೃತಿ ಸಿದ್ಧಿಯುಳ್ಳ ಅವರ ದೇವರ ರಕ್ಷಣೆ ಮಾಡ್ತಾರೆ. ಇನ್ನೊಂದು ಹೊಟ್ಟೆಯಲ್ಲಿ ಇಂದ್ರದೇವರು ವಜ್ರ ಪ್ರಹಾರ ಮಾಡಿದ್ರು, ಯಾಕೆ ಅವರು ಇದು ಕಥೆ ಬರುತ್ತಲ್ಲ, ಆ ಪುಂಸವನ್ನು ವೃತ್ತ ಮಾಡಿದ್ರು ಇಂದ್ರನ ಅಲ್ಲ ಇಂದ್ರನ ಬರ್ತಕ್ಕಂಥ ಮಗ ಬೇಕು ಅಂತ. ಅದರ ಅಷ್ಟೇ ಏನು ಇಂದ್ರನ ಬರ್ತಕ್ಕ ಮಗ ಸಿಗಲಿಲ್ಲ ಅಂದರೆ ಅಷ್ಟೇ ಏನು ಅಯೋಗ್ಯವಾದದ್ದನ್ನು ಮಾಡಿದರೆ ಅದೇನು ಫಲಸಿದ್ಧಿ ಆಗಲ್ಲ. ಅವಳು ಅದೇ ಅಷ್ಟೇ ಹೇಗಾದರೂ ಕೂಡ ಇಂದ್ರನ ಬರ್ತಕ್ಕ ಮಗ ಬೇಕು ಅಂತ ಇಲ್ಲಿ ಎರಡು ಸತ್ಯ ಆಯ್ತು. ಇಂದ್ರನ ಬರ್ತಕ್ಕಂಥ ಮಗ ಬೇಕು ಅಂತ ಕೈಸುಟ್ಕೊಂಡಿಲ್ಲ ಯಾರು ಇಂದ್ರನಿಂದ ಫಲವನ್ನು ಪಡುವ ಮಗ ಅಂತ ಅಲ್ಲಿ ಹಾಗಾಯಿತು. ಆದರೆ ಇಲ್ಲಿ ಅವರು ಯಜ್ಞ ಮಾಡಿದ್ದಾರೆ, ಆದರೆ ಇಲ್ಲಿ ಕಶ್ಯಪರು ತಿಥಿಗೆ ಉಪದೇಶ ಮಾಡಿದಾಗ ಇದು ಪ್ಯೂರ್ ವೈಷ್ಣವ ಅಂತ. ಅಲ್ಲಿ ಇಂದ್ರನಿಂದ ಸ್ವರದ ಅಪರಾಧದಿಂದ ಇಂದ್ರನಿಂದ ಕೊಲ್ಲಲ್ಪಡ ಇವಳು ಕೇಳಿದ್ದು ಇಂದ್ರನ ಬಂದಕ್ಕೆ ಮಗಬೇಕು ವೃತ ಉಪದೇಶ ಮಾಡಿ ಅಂತ. ಆದರೆ ಆ ವೃತ ಮಾತ್ರ ವೈಷ್ಣವ ವೃತ ಆಗಿತ್ತು. ಅವರಿಗೆ ಮನಸ್ಸು ನೋಯ್ತಂತೆ, ಅಯ್ಯೋ ಇಂದ್ರನ ಬರ್ತಕ್ಕಂಥ ಮನೆ ಕೇಳ್ತಾಳಲ್ಲ ಮನಸ್ಸಿರಬೇಕು, ಆದರೆ ಒಳ್ಳೆ ವೃತ ಅಂತ ಕೊಟ್ಟರು. ಇಲ್ಲಿಗೆ ಈ ವೃತ ಫಲಿಸ್ತದೆ, ಆ ಒಂದು ಒಂಚೂರು ಎಡವಟ್ಟ ಆದರೆ ಹೊರಟು ಅಂತ ಹೇಳಿದರು. ಹಾಗೆ ಹೇಳಿ ಒಳ್ಳೆ ಯೋಗ್ಯರಾದಂಥ ಗುರುಗಳು ಇವಳು ತಗೊಳ್ಳೋಳು ಯೋಗ್ಯರು, ಅದರ ಉದ್ದೇಶ ಮಾತ್ರ ನೆಟ್ಟಿರಲಿಲ್ಲ ವೈಷ್ಣವ ವೃತ್ತ. ಅದರಿಂದ ಏನಾಯಿತು ಏನಾಯಿತು ವೃತ್ತ ಅಂತ ವೈಷ್ಣವ ವೃತ್ತ ಮಾಡಿದ್ದಾರೆ, ವೈಷ್ಣವ ವೃತ್ತ ಇದು ಎಂದು ವ್ಯರ್ಥವಾಗುತ್ತೆ. ಅದಕ್ಕೆ ವಿಶ್ವರೂಪ ವೃತ್ತ ಇದು ಕಷ್ಟ ದೇವತೆ ಒಂದು ಯಜ್ಞ ಮಾಡಿ ಎಡಟ್ ಮಾಡ್ಕೊಂಡು ಇಲ್ಲಿ ಏನಾಯ್ತು ಅಂದರೆ ವೈಷ್ಣವ ವೃತ್ತ ಮಾಡಿದ್ರು. ಆ ವೃತ್ತದ ಫಲವಾಗಿ ಅದು ಆಗದ ಹಿಂದೊಂದೆ ಏನು ಮಾಡಿದ ದೇವರು, ನೀನು ಸರಿಯಾಗಿ ನಿಮ್ಮನ್ನು ಅನುಸರಿಸಿಕೊಂಡಿದ್ದ ಹಾಗಾಗುತ್ತೆ. ಇವಳು ಶೌಚದಲ್ಲಿ ಸ್ವಲ್ಪ ಉದಾಸೀನ ಮಾಡಿಬಿಟ್ಟು ಇಂದ್ರದೇವರು ಕಾಯ್ತಾ ಇದ್ರು, ಕೊಳೆಯ ಪ್ರವೇಶ ಮಾಡಿ ಗರ್ಭವನ್ನು ಇದ್ದು ಮಾಡಿದ್ರು, ವಜ್ರದಿಂದ ತುಂಡು ಮಾಡಿದ್ರು, ಏನು ತುಂಡು ಮಾಡಿದ್ರು ಅವಳು ಅಳಿದು ಮಾಡಿದ ಯಾರು ಹೇಳಿ ಮಾನವನಿ ಅಂತ ಹಾಗೆ. ಆವಾಗ ನಾವು ನಿಮ್ಮ ಸಹೋದರರು ನೀನೇನು ಮಾಡ್ತೀವಿ ಇಂದ್ರದೇವರು 7 7 49 ತುಂಡು ಮಾಡಿದ್ದಾರೆ. ಆದರೆ ವಜ್ರಪ್ರಹಾರ ನಾರಾಯಣ ಕುಂಚಿಂದ ಸಿದ್ಧಾದದ್ದು ಅಂತ ನಾರಾಯಣ ಕುಂಚ ಸಿದ್ಧಾದ ವಜ್ರಪ್ರಹಾರ ವೃತ್ರಾಸುರನೇನು ಮಾಡಿದ ಅವನು ಸತ್ತ. ಆದರೆ ಇವರ ಮೇಲೆ ಮಾಡಿದರೆ ವೈಷ್ಣವ ವೃತದಿಂದ ಇವರು ಹುಟ್ಟಿದವರಾದದ್ದಾಗಿ ಶ್ರೀನಿವಾಸನ ಅನುಕಂಪದಿಂದ ಏನಾಗಿಲ್ಲ. ಇದು ವೈಷ್ಣವ ಗುರುಗಳ ಮಹತ್ವ. ಇದು ಅದು ಹೇಳ್ತಕ್ಕಂಥ ಗುರುಗಳು ಒಳ್ಳೆಯದೇ ಇತ್ತು, ಅವಳು ಮಾನವಳು ಒಳ್ಳೆಯವಳೆ ಉದ್ದೇಶ ಮಾತ್ರ ತಾತ್ಕಾಲಿಕವಾಗಿ ಕೆಟ್ಟದ್ದು, ಅವಳು ಒಳ್ಳೆಯವಳು ಒಳ್ಳೆಯ ಯೋಗ್ಯತೆ ಇತ್ತು. ಎಷ್ಟಾದರೂ ಗುರುಗಳು ಉಪದೇಶ ಮಾಡಿದ್ದಾರೆ ಗಂಡ,
ಅದು ಉಂಟಾಗಿ ಒಂದು ಸ್ವಲ್ಪ ಮೃತ ರೂಪ ಆಗಿದ್ದರೆ ಏನು, ಒಂದು ಸ್ವಲ್ಪ ಮೃತ ರೂಪ ಆಗಿದ್ದರೆ ಪರವೇ ಬರಬಾರ್ದು. ಅಲ್ಲಿ ಸ್ವರ ವ್ಯತ್ಯಾಸ ಆಗ್ತಿದ್ದ ಏನಾಯಿತು, ಏನಾಯಿತು, ಇಂದ್ರನನ್ನು ಕೊಲ್ತಕ್ಕಂಥ ಮಾರ್ಗ ಅಲ್ಲ, ಇಂದ್ರರಿಂದ ಕೊಲ್ತಕ್ಕ. ಹಾಗೆ ಇಂದ್ರೇನು ಶೌಚದಲ್ಲಿ ಏನು ಮಾಡಿದ್ದು, ಎಡವಟ್ಟು ಮಾಡಿಕೊಂಡಿದ್ದರು. ಆದರೆ ದೇವರು ಏನು ಮಾಡಿದ್ರು, ಎಡವಟ್ಟಾದ ಪೂರ್ತಿ ಉಲ್ಟ ಹಾಕುವುದಿಲ್ಲ. ಇಂದ್ರನನ್ನು ಕೊಲ್ತಕ್ಕಂಥ ಮಾರ್ಗ ಹುಟ್ಟುವುದಿಲ್ಲ. ವೈಷ್ಣವ ಮದು ಬರಬೇಕಂತೆ, ಯಾಕೆ ಅಜಾತಿ ಬಂತು, ಉಲ್ಟ ಮಾಡಿದ್ರು ಇಲ್ಲ, ಉಲ್ಟ ಮಾಡಿದ್ರು ಫಲವೇ ಬರಬಾರ್ದು. ಇಂದ್ರನ ಕೊಲ್ತಕ್ಕಂಥ ಮಗ ಇಲ್ಲ, ಎಲ್ಲಿಯಾದರೂ ಧರ್ಮ ಇನ್ನೇನಾಗೋದಿತ್ತಲ್ಲ, ಇಂದ್ರದೇವರು ಒಂದೇ ಪ್ರಾರಂಭ ಮಾಡಿದ್ರು ಗರ್ಭಸ್ರಾವಾಗಿಲ್ಲ, ಏನಾಗಿಲ್ಲ, ಆ ಗರ್ಭ ಮತ್ತು ಮಕ್ಕಳು ಉಳಿದ್ರೆ ಇದು ಶ್ರೀನಿವಾಸನ ಸಂಬಂಧ ಏನು, ಯಾರು ಸ್ವಲ್ಪ ಹೇಳಿ. ವೈಷ್ಣವ ವ್ರತವನ್ನು ಮಾಡಿದ್ರೆ ಅಷ್ಟು ಮಹತ್ವ ಇದೆ, ಯೋಗ್ಯರು ಮಾಡಿದ್ರೆ, ಯೋಗ್ಯರು ಉಪದೇಶ ಕೊಟ್ಟರೆ ಅದು ಉಲ್ಟ ಬಲ. ಅವರ ಉದ್ದೇಶ ಕೆಟ್ಟದ್ದಿದ್ರೂ ಕೂಡ ಯೋಗ್ಯವಾದ ವೈಷ್ಣವ ಮಕ್ಕಳು ಹುಟ್ಟಿದ್ರು. ಎಲ್ಲ ಮಕ್ಕಳು ಅವೈಷ್ಣವರಾಗಿದ್ದರು ಪಾಪ ಅವಳಿಗೆ. 49 ಮಕ್ಕಳು ಒಳ್ಳೆ ವೈಷ್ಣವರಾಗಿ ಇಂದ್ರಗೆ ಪ್ರಿಯರಾದರು, ದೇವರಿಗೆ ಪ್ರಿಯರಾದರು, ಯಜ್ಞದಲ್ಲಿಯೂ ಭಾಗ ಬಂತು. ಅದು ವೈಷ್ಣವ ವ್ರತದ ಮಹತ್ವ ತಿಳ್ಕೊಳ್ಳಿ. ಹಾಗಾಗಿ ಗರ್ಭದಲ್ಲಿ ರಕ್ಷಣೆ ಮಾಡುವನು, ಆ ಮರುತ್ತರನ್ನು ಹುಟ್ಟಿ ಗರ್ಭದಲ್ಲಿ ರಕ್ಷಣೆ ಮಾಡಿದವರು ಯಾರು, ಯಾರು, ಯಾರು ಅಂತ ಹೇಳಿದ್ದು ಧರ್ಮ. ಗರ್ಭದಲ್ಲಿರುವಾಗ ಯಾರು ರಕ್ಷಣೆ ಮಾಡ್ತಾನೋ ಅವನೇ ನಿಜವಾದ ಜಗದ್ರಕ್ಷಕ. ಕೃಷ್ಣ ಸಾಬೀತಾಯಿತು ಅದು ಪದೇ ಪದೇ ಇದನ್ನು ಅನುಸಂಧಾನ ಮಾಡಿದ್ರು. ತುಂಬ್ರೆ ವೃತ್ರಾಸುರ ಅವನು ಯಾರು, ಸಾಯುವ ಸಂದರ್ಭದಲ್ಲಿ ನನ್ನ ಹೊಡಿ, ನಾನು ದೇವರ ಸ್ಮರಣೆ ಮಾಡ್ತೇನೆ, ನನಗೇನು ಹೆದರಿಕೆ ಇಲ್ಲ, ಆ ಭಗವಂತ ನಾನು ದಾಸಾನುದಾಸ ಅಂತ ವಿಷ್ಣು ಭಕ್ತಿಯ ಮಾತುಗಳನ್ನು ಬಾಯಿಗೆ ಬಂತು. ಅಲ್ಲ ಯಾಕೆ ಅಪ್ಪಟ ಅಸುರ, ಅವನ ಬಾಯಿಗೆ ಎಂಥ ಭಕ್ತಿಯ ಮಾತು ಬರುತ್ತೆ, ಏನು ಕಾರಣ ಅಂತ ಕೇಳಿದಾಗ ವೃತ್ರಾಸುರ ಬೇರೆ ಯಾರಲ್ಲ, ಚಿತ್ರಕೇತು. ಅಲ್ಲಿಂದ ನಾರದ ಉಪದೇಶದಿಂದ ಅಂತಸಿದ್ಧಿ ಪಡೆದು ವಿದ್ಯಾಧರನಾದ ಪಾರ್ವತಿಗೆ, ಪಾರ್ವತಿಯನ್ನು ತಲೆಯ ಮೇಲೆ ಕೂತ್ಕೊಂಡು ಬಹಿರಂಗವಾಗಿ ಕೂಡಿಸ್ಕೊಂಡಿದ್ರು. ಅದನ್ನು ನೋಡಿ ಇವನು ಬಹಿರಂಗವಾಗಿ ಹೆಂಡತಿಯನ್ನು ತಡೆ ಮೇಲೆ ಕೂಡಿಸ್ಕೊಳ್ಳೋದು ಸರಿಯಲ್ಲ, ಇದು ಲೋಕಪಾಲಕರ ಧರ್ಮ ಅಲ್ಲ, ಇಂಥ ಮಾಡ್ತಾರಲ್ಲ ಅಂತ ಹೇಳಿದ. ಇದನ್ನು ಕೇಳಿ ಪಾರ್ವತಿ ಶಿಷ್ಯರು ಒಂದು ಶಾಪ ಕೊಟ್ಟರು. ಶಾಪದ ಬಲವಾಗಿ ವಿದ್ಯಾಧರ ಗಂಧರ್ವ ಏನಾದ ವಿದ್ಯಾಧರ ಅವನು ವೃತ್ರಾಸುರನಾಗಿ. ಆದರೆ ಶಾಪದಿಂದ ಅಸುರನಾದರೂ ಕೂಡ ಅವನು ಒಳ್ಳೆ ಬಂದಿ, ದೇಹ ಮಾತ್ರ ವೃತ್ರ, ಸ್ವಭಾವ ಮಾತ್ರ ಬದಲಾಗಿಲ್ಲ. ಯಾರೇ ಶಾಪ ಕೊಟ್ಟರು ಕೂಡ ದೇಹ ಬದಲಾಗುವುದರಿಂದ ಸ್ವಭಾವ ಬದಲಾಗುವುದಿಲ್ಲ. ಸ್ವರಗಳಿಂದ ಸ್ವಭಾವವನ್ನು ಬದಲಿಸಲಿಕ್ಕೆ ಸಾಧ್ಯ ಇಲ್ಲ, ಶಾಪದಿಂದ ಬದಲಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಪಡೆದು ವಿಷ್ಣು ಭಕ್ತಿಯೇ ಮಾಡಿದ ಅಂತ ಅಸುರಗಳಲ್ಲಿ ಬಂದರೂ ಕೂಡ ವಿಷ್ಣು ಭಕ್ತಿ ಮಾಡಿದ. ಹಾಗಾಗಿ ಭಗವಂತನ ಭಕ್ತರು ಸಹಜವಾಗಿ ಆಗಿದ್ದಾರೆ, ಅವರು ಶಾಪ ಬಂದರೂ ಕೂಡ ಶಾಪದಿಂದ ಅಸುರ ದೇಹ ಪಡೆಯುವುದೇ ವಿನಃ ಅಸುರ ಸ್ವಭಾವವನ್ನು ಪಡೆದು ಅಸುರಗತಿಯನ್ನು ಪಡೆಯುವುದಿಲ್ಲ. ಹಾಗೆ ಯಾಕೆ ಇಲ್ಲದೆ ಆ ವಿಷ್ಣು ಭಕ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ರುದ್ರಾಸುರನು ಕೂಡ ಆ ಭಗವಂತನ ನಿಜವಾದಂತಹ ಭಕ್ತನಾದ, ಶಾಪದಿಂದ ಯಾರೂ ಕೂಡ ಸ್ವಭಾವವನ್ನು ವ್ಯತ್ಯಾಸ ಮಾಡಲಿಕ್ಕಾಗುವುದಿಲ್ಲ ಎಂಬ ಅಂಶ ಇದರಿಂದ ನಮಗೆ ಗೊತ್ತಾಗ್ತದೆ ಅಂತ ಅವನು ಅವನಿಗೆ ಒಂದು ಮನೆಗೆ ಆ ಚಿತ್ರಕೇತು ಅವನಿಗೆ ಒಳ್ಳೆಯ ಉಪದೇಶ ಮಾಡ್ತಾರೆ. ನಾಲ್ವರೊಂದು ಉಪದೇಶ ಕೊಟ್ಟು ಅವನಿಗೆ ವೈರಾಗ್ಯ ಬರುವಂತೆ ಮಾಡ್ತಾ ಇದ್ದಾರೆ. ಅದನಂತರ ಇಲ್ಲಿ ನಾವು ತಿಳ್ಕೊಳ್ಬೇಕಾದ ಅಂಶ, ಏಳನೇ ಸ್ಕಂದದಲ್ಲಿ ಅಂತೂ ಇಲ್ಲಿ ನಾರಾಯಣ ಕೊಟ್ಟ ಒಂದು ರೀತಿಯಾದ ನಾಮದ ಮಹತ್ವ, ಅಜಾನರನ ನಾಮದ ಮಹತ್ವ ಹೇಳಿ ಪುಂಸವನ ವೈಷ್ಣವ ವೃತ. ಯಾರು ವೈಷ್ಣವ ವೃತ ಮಾಡಿದರೆ ಕೆಟ್ಟ ಫಲ ಅಂತೂ ಖಂಡಿತ ಆಗಲ್ಲ, ಒಳ್ಳೆಯ ಪ್ರಚನೆ ಬಯಸಾಗುತ್ತೆ. ಇತರ ವೃತಕ್ಕೂ ವೈಷ್ಣವ ವೃತಕ್ಕೂ ಎಂಥ ವ್ಯತ್ಯಾಸ ಇದೆ ಅದನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಅದಾದ ಬಳಿಕ ಮುಂದೆ ಎರಡನೇ ಸ್ಕಂದದಲ್ಲಿ ತುಂಬ ವಿಚಾರ ಬರುತ್ತೆ. ಪ್ರಹ್ಲಾದ ವಿಚಾರ ಮಾಡಬಹುದು ಮಾತು ಹೇಳ್ತಾರೆ, ಎಲ್ಲರಿಗೂ ಅದು ವಿಶೇಷವಾದಂಥ ಸಂದೇಶ. ನಾನು ಅದರ ಬಗ್ಗೆ ಎಲ್ಲ ಹೇಳೇ ಆಗಿದೆ. ಏನಂದರೆ ಒಂದು ಮಾತು ಶ್ರಮ
ನಾರದರಿಂದ ಗರ್ಭದಲ್ಲೇ ಇರುವಾಗ ವಿಶೇಷವಾಗಿ ಉಪದೇಶ ಪಡೆದವನಾಗಿದ್ದಾನೆ. ಚಂಡಾಮರ್ಕನ ಅಸ್ವಾಭಾವಿಕವಾದ ಔಪಾದಿಕ ಉಪದೇಶ ಅವನ ಮೇಲೆ ಯಾವ ಪ್ರಭಾವ ಬೀರಲಿಲ್ಲ. ಗರ್ಭದಲ್ಲಿರುವಾಗ ನಾರದರು ತಾಯಿಯ ಗರ್ಭದಲ್ಲಿರುವಾಗ ಇದನ್ನು ಉಪದೇಶ ಕೊಟ್ಟರು, ಅದು ಅವರಿಗೆ ಪರಿಣಾಮಕಾರಿಯಾಯಿತು. ಅದನ್ನೇ ಅರ್ಥಕೊಂಡ್ರೆ ನಾನೇನು ಯಾವ ಸಾಧು ಮಾರ್ಗ ಅಂತ ತಿಳ್ಕೊಟ್ಟಿ ಅವನು ಶಾಪದಿಂದ ಅವನು ಹಸುರಾಗಿದ್ದು, ಅಪ್ಪನೂ ಶಾಪದಿಂದ ಹಸುರಾದ, ಜಯ ಶಾಪದಿಂದ ಹಸುರಾಗಿದ್ದು, ಪ್ರಹ್ಲಾದನಿಗೂ ಶಾಪಾದೇವ ವಿಜ್ಞಾನ ಅಂತ ಹೇಳ್ತಾರೆ. ಪ್ರಹ್ಲಾದ ಶಾಪದಿಂದೇ ಹಸುರತ್ವವನ್ನು ಪಡೆದ ಅಂತ ಆಚಾರ್ಯರು ಭಾಗವತ ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ. ಯಾಕೆ ಶಂಕಚೂಡ ಅಂತ ಆಗಿದ್ದ, ಶಾಪದಿಂದ ಹಸುರಾದ, ಅಪ್ಪ ಮಗ ಇಬ್ಬರು ಹಸುರಾಯ. ಆದರೆ ಒಂದು ವ್ಯತ್ಯಾಸ ಇರುತ್ತೆ, ಇಷ್ಟೇ ವ್ಯತ್ಯಾಸ, ಅಪ್ಪನ ಹಸುರದೇ ಪಡೆದ ಅಪ್ಪ ಹಸುರಾವೇಶದಿಂದ ಬುದ್ಧಿ ಕೆಟ್ಟಿತ್ತು. ಟ್ಯೂರ್ ಬಂದರೆ ಆದರೂ ಕೂಡ ಹಸುರಾವೇಶದಿಂದ ಬುದ್ಧಿ ಕೆಟ್ಟಿತ್ತು. ಪ್ರಹ್ಲಾದ ಹಸುರದೇಹದಲ್ಲಿ ಬಂದರೂ ಕೂಡ ವಾಯುವಾವೇಶದಿಂದ ಬುದ್ಧಿ ಕೆಟ್ಟಿತ್ತು. ವಾಯುನಾಥ ಸಮಾವಿಷ್ಟ ವಾಯುದೇವರಿಂದ ಆದೇಶ ಪಡೆದ ವಾಯು ಅಂದರೆ ಅನಂತ ಅನುಚಾರ ಬಲಿ. ಏ ಇವನು ಕೊಲ್ಲಿದ್ದಾಗಲೋ ನಿಮಗೆ ತುಂಬ ಸ್ಟ್ರಾಂಗ್ ಪಾರ್ಟಿ ಇದು ಕಯಾಲವನ್ನು ಗರ್ಭಿಣಿ ಇರುವಾಗ ತಗೊಂಡು ಹೋಗ್ತಾನೆ ಇಂದ್ರ ಕೊಲ್ಲಿಗೋಸ್ಕರ. ನಾನು ಅಡ್ಡ ಬಂದರು, ಏನು ಮಾಡ್ತೀಯಪ್ಪ? ಏ ಕೊಲ್ಲಿ ಕಾಲದು ಅವನೆಲ್ಲೋ ಹೋಗಿದ್ದ ತಪಸ್ಸಿಗೆ, ಇವಳು ಎಲ್ಲ ಮುಂದಕ್ಕೆ ಎಲ್ಲ ಹೊಡೆದಾಕಿಬಿಟ್ರು, ಈಗ ಗರ್ಭಿಣಿ ತಗೊಂಡು ಹೋಗ್ತಾ ಇದ್ದಾನೆ. ಏ ಅಕ್ಷರಗಳು ಇದು ಕೊಲ್ಲಿ ಕಾಲಲ್ಲ, ಅನಂತ ಅಂಚರ ಬಲಿ, ಇವನು ಅನಂತನ ಭಕ್ತ ಅಷ್ಟೇ ಅಲ್ಲ ಬಲಿ ಅಂತ ಹೇಳಿದ್ರು. ಏನು ಪರ್ಸನ್ ಬಲಿ ಅಂತ ಬಣ್ಣ ಅಕ್ಕು ಸಿಗ ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟ ಹಾಗೆ ಆ ಬಲಿ ಗರ್ಭದಲ್ಲಿರುವ ಬಲಿ ಅಂತ ಎರಡು ಅರ್ಥ. ಭಕ್ತಿ ಬಲ ಉಳ್ಳಂತು ಈ ಕೂಸು, ಬಲಾಭಿಮಾರಿಯಾದ ಮುಖ್ಯ ಪ್ರಾಣದೇವರ ಆವೇಶ ಇದೆ ಬೇರೆ, ಇದು ಕೊಲ್ಲಿಕ್ಕೆ ಆಗಲ್ಲ ನಿನ್ಕೊಂಡು ಹೋದ. ಸುತ್ತು ಬಂದು ನಮಸ್ಕಾರ ಮಾಡಿ ಹೋಗಿ ಹೇಳಿ ಮನೆಗೇನಾಯಿತು, ಆ ಪ್ರಾಣದೇವರ ಆವೇಶ ಬಲದಿಂದ ಹಸುರ ದೇಹದಲ್ಲಿ ಬಂದರೂ ಕೂಡ ಶಾಪ ಇದ್ದರೂ ಕೂಡ ಪ್ರಾಣದೇವರ ಬಂದಿದ್ದರಿಂದಾಗಿ ಹಸುರ ಭಾವ ಇದೆ ಭಕ್ತಿ ಅಪ್ಪಟ ವಿಷ್ಣು. ಅದು ಅಪ್ಪ ಮಗ ಇದ್ರೂ ಕೂಡ ಶಾಪದಿಂದ ಹಸುರ ದೇಹದಲ್ಲಿ ಬಂದಿದ್ದಾರೆ, ಆದರೆ ಅಪ್ಪನಿಗೆ ಹಸುರಾವೇಶದಿಂದ ಬುದ್ಧಿ ಕೆಟ್ಟಿತ್ತು, ಮಗನಿಗೆ ವಾಯುವಾವೇಶದ ಬುದ್ಧಿ ನಟಿಕೆ. ಅಂದರೆ ವಾಯುದೇವರು ಎಲ್ಲಿ ಆವೇಶ ಮಾಡ್ತಾರೋ ಅವ್ರ ಬುದ್ಧಿ ನಟಿಕೆ ಇರುತ್ತೆ, ಸೊಟ್ಟ ಆಗುವುದೇ ಇಲ್ಲ. ಯಾಕಂದ್ರೆ ಅವ್ರ ಹೆಸರೇ ಸೊಟ್ಟ ನೇರ ರುಜು. ಇದು ವಾಯುದೇವರ ಮಹತ್ವ. ಅಪ್ಪ ಮಗ ಇಬ್ಬರು ಹಸುರದೇಹದಲ್ಲಿ ಸೇರಿಕೊಂಡ್ರು, ಅಪ್ಪನಿಗೆ ಬುದ್ಧಿ ನಟಿಕೆ ಇರಲಿಲ್ಲ, ಮಗನಿಗೆ ಬುದ್ಧಿ ನಟಿಕೆ ಇತ್ತಂದ್ರೆ ಇದು ಕಾರಣ ಏನಂದರೆ ವಾಯುದೇವರ ಆವೇಶ. ನೋಡಿ ನಿಮಗೆಲ್ಲ ಎಷ್ಟು ಕಡೆ ಇಷ್ಟ ಆಗ್ತದೆ ತಿಳ್ಕೊಳ್ಬೇಕಾದ್ರೆ ಅದರಲ್ಲಿ ನೋಡಿ ರುದ್ರದೇವರ ಅವತಾರ. ರುದ್ರದೇವರ ಅವತಾರದಲ್ಲಿ ಅಶ್ವತ್ಥಾಮಾಚಾರ್ಯ ತಗೊಂಡ್ರೆ ಶುಕಾಚಾರ ಬರುತ್ತೆ. ಅಶ್ವತ್ಥಾಮಾಚಾರ ದುರ್ಯೋಧನ ಹಾಕಿಲ್ಲ, ಅದು ಏನು ಫಸ್ಟ್ ಕ್ಲಾಸ್ ಆಗಿ ಹಾಲು ಹಾಲು ಕೊಡ್ದಂದ್ರೆ ಬುದ್ಧಿ ಕೆಟ್ಟು. ಕೃಷ್ಣ ಏನು ಮಾಡಿ ಬುದ್ಧಿ ಕೆಟ್ಟು ಏನು ಮಾಡಿದ್ರು, ಕೃಷ್ಣನತ್ರ ಕೇಳ್ತಾರೆ, ಕೃಷ್ಣ ನಿನ್ನ ಸುದರ್ಶನ ಚಕ್ರ ನನಗೆ ಕೊಡು. ಅಲ್ಲ ನನ್ನ ಸುದರ್ಶನ ಚಕ್ರ ಎಲ್ಲ ಏನು ಮಾಡ್ತೀವಿ, ನಿನ್ನ ಸುದರ್ಶನ ಚಕ್ರ ಅಂತ ನಿನ್ನನ್ನೇ ಪಾಂಡವರನ್ನೇ ಇಲ್ಲ ಅಂತ ಮಾಡಿ ಅಯಾದಿಂಕರಿಷ್ ಅಂತ ಹೇಳಿ ಅದು ದುರ್ಯೋಧನಿಗೆ ಭೂಮಿ ಕೊಡಬೇಕಂತಿದ್ದೆ ಅಂತ. ಪುಣ್ಯಾತ್ಮನಿಗೆ ಅಸಾಮಿಗೆ ಆ ಸುದರ್ಶನ ಚಕ್ರ ಎತ್ಕೊಳ್ಳಿಕ್ಕೆ ತಾಕತ್ತಿಲ್ಲ, ಇತ್ತ ಅಂತ ಮಾತಾಡ್ತಾರೆ. ಮತ್ತೆ ಕೃಷ್ಣ ಹೇಳಿದ್ರೆ ಗರ್ಭಕ್ಕೆ ಹಾಕ್ಕೊಂಡಪ್ಪ ಅಂದ್ರೆ ಕೃಷ್ಣ ನಾನೆಲ್ಲ ಹಠ ಹೇಳಿದ್ರು ಹಾಕ್ಲಿಕ್ಕೆ ಹೋಗಿ ಶಾಪ ತಗೊಂಡು. ಅದೇ ಶುಕಾಚಾರ ಅವರು ರುದ್ರದೇವರ ಅವತಾರ, ಅವರಿಗೆ ಬುದ್ಧಿ ನಡೆಸಿ ಯಾಕೆಂದ್ರೆ ನೆಟ್ಗಿರುವಂತಹ ವಾಯುದೇವರ ಅವಶ್ಯ. ಯಾರು ವಿಷ್ಣು ದ್ರೋಹ ಬಗದ್ರು ಆ ಪರೀಕ್ಷಿತ ರಾಜನಿಗೆ ಅಶ್ವತ್ಥಾಮ ರೂಪದಿಂದ ಅದೇ ರುದ್ರದೇವರ ಅವತಾರ ಮುಂತಾದಂತಹ ಶುಕಾಚಾರಗಳಿಗೆ ವಾಯುದೇವರ ಪ್ರವೇಶ ಆಗಿದ್ದಾಗಿ ಭಾಗವತ ಅಮೃತವನ್ನು ಉಳಿಸಿ ಅವನು ವೈಕುಂಠಕ್ಕೆ ಕಳಿಸಿದ್ರು. ಹಾಗಾಗಿ ವಾಯುದೇವರ ಆವೇಶದ ಮಹತ್ವ ಎಷ್ಟಿದೆ ನೋಡಿ, ಅದೇ ಹೇಳ್ತಾ ಇದ್ದಾರೆ. ವಾಯುದೇವರ ಆವೇಶ ಬರೋದಿಂದ ಅವನು ನೆಟ್ಟಿಗಿದ್ದ, ಅವರ ಪ್ರಭಾವದಿಂದ ಅಸುರಾವೇಶದಿಂದ ಎಂಥ ಪಾಪ ಮಾಡಿದರೂ ಕೂಡ ಅವನು ಹೇಳ್ತಾರೆ ಏನು ಯದನಿಲ್ಲ ಪಿತಾಮಹ್ಯಂ ತದ್ಭಕ್ತೆ ಮೈ ಜಾಘವಾನ್ ತಸ್ಮಾತ್ ಭೂತಾಮಿ ತಸ್ಮಾತ್ ಪಿತಾಮಿ ಭೂಯೇತ ಬರಂತ ದುಷ್ಟರಾಗದ. ನನ್ನ ಅಪ್ಪ ಮಾಡಬಾರದ ಪಾಪ ಮಾಡಿದ ವಿಷ್ಣು ವೈಷ್ಣವರು ಹೋಗಿದ್ದಾರೆ ಅಂತ ಪಾಪದ ನನ್ನ ಅಪ್ಪನ ಬಿಡುಗಡೆ ಮಾಡೋದು ಅಂತ ಹೇಳಿದ್ರೆ ನರಸಿಂಹದೇವರು ಅವರ ಒಬ್ಬ ಅಪ್ಪನನ್ನು ಮಾತ್ರ ಬಿಡುಗಡೆ ಮಾಡಿದ್ದಲ್ಲ,
ಇದಕ್ಕೆ ಮೋಕ್ಷ ಕೊಟ್ಟಿದ್ದೇನೆ ಅಂತ ಹೇಳಿದರು. ಅಂದರೆ ವಿಷ್ಣು ಭಕ್ತಿಯ ಎಷ್ಟು ದೇವರು ಮಹತ್ವ ಕೊಡ್ತಾರೆ. 20 ಪಿತೃಗಳ ಯಾಗ ಕೊಡಬೇಕಿತ್ತು, ಜನ್ಮಾಂತರದ 20 ಪಿತೃಗಳು. ಆ ಜನ್ಮಾಂತರದ 20 ಪಿತೃಗಳಿದ್ದಾರಲ್ಲ, ಅವರು ಇವರಿಗೆ ವಿಷ್ಣು ಭಕ್ತಿ ವಿಕಾಸಕ್ಕೆ ದೇಹ ಕೊಟ್ಟು ಕಾರಣರಾಗಿದ್ದಾರೆ. ಅದಕ್ಕೆ ಅವರು ಶೇರ್ ಹೋಲ್ಡರ್. ಇವರು ಮಾಡಿದ ಈ ಜನ್ಮದ ವಿಷ್ಣು ಭಕ್ತಿ ಅವನು ಮಾಡಿ ದೇವರು ಮನಸ್ಸಿಕೊಂಡದಕ್ಕೆ ಜನ್ಮಾಂತರದ ದೇಹ ಕೊಟ್ಟು ಅವನು ವಿಷ್ಣು ಭಕ್ತಿ ವಿಕಾಸ ಆದಂತ ಎಲ್ಲ ತಂದೆ ತಾಯಿಗಳು ಮೋಕ್ಷ ದೇವರು ಕೊಟ್ಟ. ಇದರ ಅರ್ಥ ಏನು? ನಿಮ್ಮ ಅಚೀವ್ಮೆಂಟ್ ಏನಂದ್ರೆ ಒಬ್ಬ ವಿಷ್ಣು ಭಕ್ತನ ಪಡೆಯಲು ದೊಡ್ಡ ಸಾಧನೆ, ಅದು ಜನ್ಮ ಜನ್ಮಕ್ಕೂ ನಮಗೆ ಬರುತ್ತೆ ಎಂಬ ಮಾತು. ಇದರಿಂದ ನಾವು ಅರ್ಥ ಮಾಡಿಕೊಳ್ಬೇಕು ವಿಷ್ಣು ಭಕ್ತಿಗೆ ಅಷ್ಟು ಮಹತ್ವ ಇದೆ. ವಿಷ್ಣು ಭಕ್ತಿಯ ಪ್ರಭಾವದಿಂದ ಮಗನ ವಿಷ್ಣು ಭಕ್ತಿಯ ಪ್ರಭಾವದಿಂದ ಅಸುರಾಭಿಷಿಂದ ಮಾಡಿದ ಪಾಪಗಳನ್ನೆಲ್ಲ ಕಲಿಸಿಕೊಂಡು ಹೊರಟೇ ಇರುತ್ತ. ಅದಕ್ಕೆ ದೇವರನ್ನ ಏನು ಕರೆಯೋದು? ಅದಕ್ಕೆ ದೇವರನ್ನ ಏನನ್ನು ಕರೆಯೋದು? ನಾರಸಿಂಹ ಅಂತ ಕರೆಯೋದು. ನಾರಸಿಂಹ ಅಂದ್ರೆ ಏನು ಗೊತ್ತುಂಟ? ಜನ್ಮರು ನಾರಾಯಣೋ ನರ, ನರ ಅಂದ್ರೆ ಪರಮಾತ್ಮ ಅಲ್ವಾ. ನರಿಯಲ್ಲಿ ಅವನು ಯಾವ ರೀತಿ ಆದ್ರೆ ಕ್ಷಯವೂ ಇಲ್ಲ, ಹಿಂಸೆಯ ಅಂತವನ ಭಕ್ತ ನಾರ. ವಿಷ್ಣುವಿನ ಭಕ್ತ ಯಾರು? ಗೇಟ್ ಕೀಪರ್ ಯಾರು? ಜಯ. ಜಯನ ಗೇಟ್ ಕೀಪರ್ ಆಗಿದ್ದ ಅವನು ನಾರ. ನರ ಭಕ್ತ, ನರ ಭಗವಂತನ ಭಕ್ತ. ಅವನು ಪಾಪ ಮಾಡಿದ, ಹಸರಾದಿಂದ ಪಾಪ ಮಾಡಿದ್ದಾನೆ. ಪ್ರಹ್ಲಾದಿಗೆ ಇನ್ನಿಲ್ಲದೇ ತೊಂದರೆ ಕೊಟ್ಬಿಟ್ಟಿದ್ದಾನೆ. ಆದರೂ ಕೂಡ ದೇವರೇ ಮಾಡಿದ ಪ್ರಹ್ಲಾದನ ಭಕ್ತಿ ನೋಡಿ, ಅವರ ಸ್ವಾಭಾವಿಕವಾದ ಭಕ್ತಿ ನೋಡು. ನನ್ನ ಭಕ್ತ ಇವನೇನು ಕೆಟ್ಟಿ ಇವನದು ಸ್ವಾಭಾವಿಕ ಭಕ್ತ, ಹಸುರಾವೇಶದಿಂದ ಇಂಥ ಕೆಲಸ ಮಾಡಿದ್ದಾನೆ ಅಂತ ದೇವರು ಏನು ಮಾಡಿದ? ತನ್ನ ಭಕ್ತನಾದ ಜೈನನ್ನ ಸಹತೆ ಭಕ್ತಾಪರಾಧ ಸಹಿಷ್ಣು ನಾರಂ ಸಹತೆ ಸಹನಾ ಸಿಂಹ. ಎಲ್ಲ ಅಪರಾಧವನ್ನು ಸಹನೆ ಮಾಡಿ ಅವನಿಗೆ ಮೋಕ್ಷ ಕೊಟ್ಟ. ಇದು ನಾರಸಿಂಹನ ಚರಿತ್ರೆ ಮುಖ್ಯ ಸಾರಾಂಶ. ಅದನ್ನೇ ಹೇಳಿದ್ದಲ್ವೇ ಕೃಷ್ಣ ನಮೇ ಭಕ್ತ ಕಣಶಲಿ. ಅದಕ್ಕೇ ಅಲ್ವೇ ಕೃಷ್ಣನಿಗೆ ಅಚ್ಯುತ ಅಂತ ಹೆಸರು. ಅಚ್ಯುತ ಅಂದರೆ ಎಲ್ಲರೂ ತಿಳ್ಕೊಳ್ಳೋದು ಪರಮಾತ್ಮನಿಗೆ ಚ್ಯುತಿ ಇಲ್ಲ ಅಂತ. ನಕ್ಕೆ ತಿಳ್ಕೊಂಡ್ರೆ ಕೆಟ್ಟ ಅಂತ ಅಲ್ಲ, ಅಷ್ಟು ಸ್ವಲ್ಪ ಅಲ್ಪ ಅರ್ಥ. ಪರಮಾತ್ಮನಿಗೆ ಚ್ಯುತಿ ಇಲ್ಲ ಅಲ್ರಿ, ಪರಮಾತ್ಮನ ನಂಬಿದ ಭಕ್ತನಿಗೂ ಚ್ಯುತಿ ಇಲ್ಲ ಅಂತ ಅರ್ಥ. ನೈವಿದ್ಯತೆ ಚ್ಯುತಃ ಯಸ್ಯ, ಯಾವ ಭಗವಂತನಿಗೆ ಚ್ಯುತವಾದ ಭಕ್ತರಿಲ್ಲ, ನಾಶವನ್ನು ಹೊಂದಿದ ಭಕ್ತರೇ ಇಲ್ಲ. ಅದು ಇಲ್ಲಿ ಇಲ್ಲಿ ಬರುವಂತಹ ಮುಖ್ಯ ಸಾರಾಂಶ. ಅವನು ಹೇಳಿದ ಒಂದು ಮಾತು, ಅವನನ್ನು ಗರ್ಭದಲ್ಲಿ ಉಪದೇಶ ಕೊಟ್ಟಿದ್ದಾರೆ ನಾರದು. ಇವಳು ಗರ್ಭದಿಂದ ಹೊರಗೆ ಬಂದಿದ್ದ ತಾಯಿ ಆಗಿಬಿಟ್ಟಿದ್ದಾಳೆ, ಗರ್ಭಧಾರಣೆ ಮಾಡಿದ್ದವಳು ಮಾತ್ರ. ಅವಳಿಗೆ ಉಪದೇಶ ಕೊಟ್ಟ, ಆದರೆ ಗರ್ಭದ ಒಳಗಿರುವ ನಾರು ಪ್ರಹ್ಲಾದ, ಅವಳಿಗೆ ಉಪದೇಶ ಕೊಟ್ಟ ನಾರು. ಒತ್ತು ತತ್ತು ಅನುಗ್ರಹಪೂರ್ವಕವಾಗಿ ಕೊಟ್ಟದ್ದು ಪ್ರಹ್ಲಾದನ ಮುಖ್ಯ ಉದ್ದೇಶದಿಂದ ಇವಳು ಕೇಳಿ. ಆದರೆ ಅವನು ಹೇಳ್ತಾನೆ, ನೀ ಯಾರು ಈ ಸಿಲೆಬಸ್ ಸೇರಿದ್ರು? ಏನಂದ್ರೆ ಒಂದು ರೀತಿಯಾಗಿ ಅಧ್ಯಾತ್ಮ ತತ್ವಜ್ಞಾನದ ಅಭಿಯಾನ, ಒಂದು ರೀತಿಯಾಗಿ ಸ್ಟ್ರೈಕ್ ಮಾಡಿದ್ರು ಮೊದಲು ಅವನೇ ಆಂದೋಲನ. ಏನಂದ್ರೆ ಪಾಖಂಡ ಧರ್ಮದ ವಿರುದ್ಧ ಅವನು ಆಂದೋಲನ ಮಾಡಿದ ಮೊತ್ತ ಮೊದಲು ಮಾಡಿದವರೇ ಪ್ರಹ್ಲಾದ. ಎಲ್ಲರೂ ಕೂಡಿಸ್ಕೊಂಡ, ನೀವು ಆಟ ಆಡುವ ವಯಸ್ಸೇ ಇದು, ಆಟ ಆಡ್ಬೇಕು. ಎಷ್ಟು ಮಕ್ಕಳು ಆಟ ಆಡಿದರು ಬಾಲ್ಯದಿಂದ ಇಂಥ ಯಾವಾಗ ಸಾಗುವಂಥದ್ದು ಗೊತ್ತಿಲ್ಲ. ಅಧ್ಯಾತ್ಮ ವಿದ್ಯೆಯನ್ನು ತೊಡಗಿರಿ, ಯಾವ ಜೀವನನ್ನು ಕೂಡ ದಿಶೆ ಮಾಡಬೇಡಿ, ಭಗವಂತ ಪ್ರೀತರಾಗ್ತಾನೆ ಅಂತ ಮಕ್ಕಳಿಗೆಲ್ಲ ಬ್ರೈನ್ ವಾಶ್ ಮಾಡ್ತಾರೆ. ಅಲ್ಲ, ಈ ಸಿಲೆಬಸ್ ನಿಮಗೆ ಯಾರು ಹೇಳಿದ್ರು? ನಮ್ಮ ಸಣ್ಣ ವರ್ಗರ ಇದರಲ್ಲಿ ಈ ವೈಷ್ಣವ ಧರ್ಮ ಇದೆ ಇಲ್ಲವೇ ಇಲ್ಲ, ಕಿತ್ತೆ ಆಗಿದೆ ಈ ಸಿಲೆಬಸ್ ಪಾಠ ಯಾರು ಮಾಡಿದ್ರು? ಅಯ್ಯೋ, ಅದು ನನಗೆ ಗರ್ಭದಲ್ಲೇ ಆಗಿದೆ. ಇದು ಗರ್ಭಗುಡಿಯಲ್ಲಿ ಸಂಸ್ಕೃತಿ, ಗರ್ಭಗುಡಿ ಸಂಸ್ಕಾರ ಬಂದಿದೆ ನಮಗೆ. ನಾನು ನನ್ನ ತಾಯಿ ಗರ್ಭದಲ್ಲಿ ನನಗೆ ಉಪದೇಶ ಮಾಡಿದ್ರು ಅಲ್ಲ ಮಹಾರಾಯ, ಗರ್ಭದಲ್ಲಿ ಒಳಗಿದ್ದಾಗ ಏನು ಸ್ಮರಣೆ ಬರ್ತದೆ, ಹೊರಗೆ ಬಂದಾಗ ಹೊರಟೋಗುತ್ತೆ. ಈ ಪುಣ್ಯಾತ್ಮನಿಗೆ ಗರ್ಭದಲ್ಲಿ ಉಪದೇಶ ಮಾಡಿದ್ದು ಗರ್ಭದಲ್ಲಿ ಮಾತ್ರ ಅಲ್ಲ, ಗರ್ಭದಿಂದ ಹೊರಗೆ ಬಂದರು. ಎಲ್ಲರೂ ಕೂಡ ಹೊಟ್ಟೆಯಿಂದ ಹೊರಗೆ ಬಂದ ನಂತರ ಯಾವುದೋ ಬರ್ತೋಗುತ್ತೆ, ಅರೆ ಇವನು ಹೊಟ್ಟೆಯಿಂದ ಹೊರಗೆ ಬಂದರು. ನೆನಪಿತ್ತು ಅಂದರೆ ಯಾಕೆ ತಾಯಿಗೆ ನೆನಪಿಲ್ಲ ಇವನಿಗೆ ನೆನಪಿತ್ತು? ಯಾಕೆ ಉದ್ದೇನ ಕಾರಣ ಹೇಳಿ. ಎಲ್ಲರಿಗೂ ಗರ್ಭದಲ್ಲಿರುವಾಗ ಎಲ್ಲರೂ ನೆನಪಿರುತ್ತೆ, ಗರ್ಭದಿಂದ ಹೊರಗೆ ಬಂದಾಗ ನೆನಪು ಹೋಗುತ್ತೆ, ಇವನಿಗೆ ಹೋಗಿಲ್ಲ. ಯಾಕೆ ಹೋಗಿಲ್ಲ ಅಂದರೆ ಗುರುಗಳು ಪ್ರೀತಿಪೂರ್ವಕವಾಗಿ ಅನುಗ್ರಹಪೂರ್ವಕವಾಗಿ
ಕೂಡ ಅದು ಸತ್ಯಾಶಿಷ ಆಶಿಷ್ಟಯ ಧ್ರುವ ಕುಮಾರ ಹೇಳ್ತಕ್ಕಂಥದ್ದು. ಅಲ್ಲಯ್ಯ ನೀನು ಯಾಕೆ ಓಡಿ ಬರಬೇಕು, ನಾರದರ ಮೂಲಕ ನನಗೆ ಅಗ್ರಪೂರ್ವಕವಾದ ಉಪದೇಶ ಕೊಟ್ಟಿದ್ದೀಯ ಅದು ಸತ್ಯ ಆಗಿಬಿಡುತ್ತೆ ಗುರುಗಳು ಉಪದೇಶ ಕೊಟ್ಟರೆ. ಹಾಗಿರಬೇಕಾದ್ರೆ ನೀನೇ ನನ್ನ ಹತ್ರ ಓಡಿ ಬಂದು ಫಲ ಕೊಡಬೇಕಾಗಿಲ್ಲ, ಆದರೂ ಕೊಡ್ತಾ ಇದ್ದಿ. ಆಗ ತಾನೇ ಹಡದ ನವ ಪ್ರಸೂತವಾದ ಹಸು ಪುತ್ತವಾದ ತನ್ನ ಕರುವಿನ ಮೇಲೆ ವಾತ್ಸಲ್ಯದಿಂದ ಆ ಮೈ ನಗ್ಗತ್ತೆ ಅದರ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತದೆ, ಹಾಗೆ ನೀನು ಭಕ್ತರ ಮೇಲೆ ಕಾಳಜಿ ವಹಿಸ್ಕಪ್ಪ ಅಂತ ಅವರ ಭಕ್ತ ವಾತ್ಸಲ್ಯ ಧ್ರುವಕುಮಾರ ಹಾಡಿ ಹೇಳ್ತಾರೆ. ಹಾಗಾಗಿ ಇಷ್ಟು ಅನುಗ್ರಹಪೂರ್ವಕವಾಗಿ ಉಪದೇಶ ಕೊಟ್ಟರೆ ಅದು ಸತ್ಯ ಪದಕ್ಕೆ ಅದು ಮತ್ತೋ ಹೋಗಿಲ್ಲ ಅದಕ್ಕೆ ಮತ್ತೆ ಅದಕ್ಕೆ ಆಚಾರ್ಯ ಅಂತಾರೆ. ಯಾಕಂದರೆ ವಿದ್ಯಾ ಕರ್ಮಾಣಿಕ ಗುರುಪ್ರಾಪ್ತಃ ಪ್ರಾಪ್ತಃ ಫಲಪ್ರದ ಅನ್ಯತಾ ನೈವ ಫಲದ ಪ್ರಸನ್ನೋಕ್ತ ಫಲಪ್ರದ ಅಂತ ಆಚಾರ್ಯ ಅಂತಾರೆ. ಒಳ್ಳೆ ನಿದರ್ಶನ ಯಾರದು ಯಾರದು ನಾರದಿಂದ ಉಪದೇಶ ಬರೆದಿರ್ತಕ್ಕಂಥದ್ದು ಅದೇ ಹೇಳ್ತಾ. ನಾವು ಇವಾಗ ಎರಡನೇ ಸ್ಕಂದದಲ್ಲೇ ಮುಗಿಸ್ಬಿಲ್ಲ, ಸಮಯ ಆಯಿತು. ಇಲ್ಲಿ ಅಲ್ಲಿ ಇವತ್ತು ಬೇರೆ ಕಡೆ ಮೂರು ಎರಡು ಕಡೆ ಇಲ್ಲಿ ಎರಡು ಕಡೆಗೆ ಹೋಗ್ಲಿಕ್ಕೆ ಬೇಕಾಗುತ್ತೆ. ಇದ್ರ ಮೊದಲು ಟ್ರಾಫಿಕ್ ಜಾಮ್ ಎಲ್ಲ ಉಪದ್ರವಗಳು ಭಾಳ ಇದೆ. ಈ ಬೆಳಿಗ್ಗೆ ಒಂದು ಕಡೆಯಲ್ಲಿ ಆಯಿತು ಎನ್ನಾರು ಕಾಲು ಅಲ್ಲಿ ಊಟ ಮಾಡುವಾಗ ಎಂಟು ನಾಲ್ಕು ಮುಕ್ಕಾಲಾಗಿ ಅಲ್ಲಿ ಬಂದು ಇಲ್ಲಿ ಬರಬೇಕು. ಇಲ್ಲಿ ಅಲ್ಲಿ ವಿದ್ಯಾರ್ಥಿಗಳಲ್ಲಿ ಮುಗಿಸಿ ಮತ್ತೆ ಭಾಗವತಾಶ್ರಮ ಸಮಾರೋಪ ಕಾರ್ಯಕ್ರಮ. ಹಾಗಾಗಿ ಈ ಹೇಳಬೇಕು ಅಂತ ಮನಸ್ಸಿಗೆ ಸಮಯ ಇರಲ್ಲ. ಏನು ಮಾಡ್ತೀವಿ ದೇವರು ಹೀಗೆ ಪ್ರಹ್ಲಾದನನ್ನು ತುಂಬ ಅನುಗ್ರಹ ಮಾಡಿದ. ಇದನ್ನು ನಾವು ಯಾವಾಗಲೂ ಹೇಳಬೇಕು, ಶಂಕದಿಂದ ಆಸೆಯಿಂದ ಎತ್ತರ ಸ್ಥಾನ ಏರಬೇಕು ಅಂತ ಧ್ರುವಕುಮಾರ ದೇವರನ್ನು ತಪಸ್ಸು ಮಾಡಿದ. ಏನೂ ಬೇಡಪ್ಪ ನನಗೆ, ದೇವರು ಕೊಡಲಿಕ್ಕೆ ಬಂದರೂ ಏನೂ ಬೇಡ ಅಂತ ಹೇಳಿದ. ಆವಾಗ ನರಸಿಂಹದೇವರು ಏನು ಮಾಡಿದ್ರು, ತಲೆ ಮೇಲೆ ಕೈ ಇವರಿಗೆ ಡೈರೆಕ್ಟಾಗಿ ಮುಟ್ಲೇ ಇಲ್ಲ, ಇಂಡೈರೆಕ್ಟಾಗಿ ಮುಟ್ಲು. ಅಂದರೆ ನಾವು ಮಾಡ್ತಕ್ಕಂಥ ಉಪಾಸನೆ ಕೇಳದ್ರಿಂದ ಫಲದಲ್ಲಿ ಅನುಗ್ರಹದಲ್ಲಿ ಏನು ವ್ಯತ್ಯಾಸ ಆಗ್ತಾ ಇದೆ ಅಂತ ನಾವಿಲ್ಲಿ ಕಾಣ್ಬೋದಾಗಿದೆ. ವಿಶೇಷವಾಗಿ ಅಲ್ಲಿ ಮತ್ತೆ ಒಂದು ಮಾತು ಹೇಳ್ತಾರೆ, ಬಹಳ ಚೆನ್ನಾಗಿದೆ. ದೇವರು ಗಾಯತ್ರಿ ಭಾಷ್ಯರೂಪ, ಗಾಯತ್ರಿ ಮಂತ್ರದ ಅರ್ಥ ಹೇಳಿದರು. ಗಾಯತ್ರಿ ಮಂತ್ರದ ಅರ್ಥ ಏನು, ಜಿಯೋ ಇವರ ಪ್ರಚೋದಕ. ನಮಗೆಲ್ಲವರಿಗೂ ಬುದ್ಧಿ ಪ್ರಚೋದನೆ ಮಾಡಿ ಏನು ಮಾಡಬೇಕು ಏನು ಮಾಡಬಾರ್ದು ಕೊನೆ ಏನು ತೋಚಿ ಪೆಟ್ಟದಾಗಿ ಕೂಡಿಸಿಬಿಟ್ಟಾರೆ, ಅದು ಅವನ ಕೈಯಲ್ಲಿ ಇರೋದಿಲ್ಲ. ಇದು ಒಂದು ಉತ್ತಮ ನಿದರ್ಶನ. ರುದ್ರದೇವರು ಒಂದು ಮನಸ್ಸಲ್ಲಿ ಸಂಶಯ ಇತ್ತು, ಎಲ್ಲವೂ ದೇವರ ಕೈಯಲ್ಲಿ ಇದೆಯೋ ಇಲ್ಲವೋ ನೋಡು, ದೇವರ ಕೈಯಲ್ಲಿ ಎಲ್ಲ ಇದೆಯೋ ಇಲ್ಲವೋ. ದೇವರ ಕೈಯಲ್ಲಿ ಎಲ್ಲ ಇದೆ, ನಮ್ಮ ಕೈಯಲ್ಲಿ ಯಾವುದೂ ಇಲ್ಲ ಅಲ್ಲ. ರುದ್ರದೇವರಿಗೆ ಮಯಾಸುರನ ಮೂಲಕ ಪರಾಭವವನ್ನು ತಂದುಕೊಡುವ ಭಗವಂತ ಕನ್ವಿನ್ಸ್ ಮಾಡಿದ ಈ ವಿಷಯವನ್ನು. ಮಯಾಸುರನ ನಿಮ್ಗೆ ಗೊತ್ತು, ತ್ರಿಪುರಾಸುರ ನನ್ನ ಸಂಹಾರ ಮಾಡಬೇಕಾಗಿತ್ತು. ಇವನು ಬಾಣ ಬಿಟ್ಟು ಬಿಲ್ಬಿಟ್ಟು ಎಲ್ಲ ಸಂಹಾರ ಮಾಡಿದರೆ ಆ ಮಯಾಸುರ ಹೋಗಿ ಹೋಗಿ ಆ ತ್ರಿಪುರಾಸುರನ್ನೆಲ್ಲ ಅಮೃತ ಕೂಪ ಅಮೃತ ರಸ ಕೂಪದಲ್ಲಿ ಆಗ್ತಾ ಇದೆ. ಅವರೆಲ್ಲ ಕೂಡ್ಕೊಂಡು ಮೇಲೆ ಬರ್ತಾರೆ. ರುದ್ರದೇವರು ಸಾಯಿಸಿದ್ರು ಸಾಯಿಸಿದ್ರು ಅವನು ಅಮೃತ ರಸ ಕೂಪದಲ್ಲಿ ಹಾಕ್ತಾ ಇದ್ದ ಅವ್ರು ಮತ್ತೆ ರುದ್ರದೇವರಿಗೆ ತುಂಬ ವಿಷಾದಕ್ಕೊಳಗಾಗಿತ್ತು. ಏನು ಮಾಡೋದಪ್ಪ ತಲೆ ತಕ್ಷಣ ಪರಮಾತ್ಮೆಗೆ ಮಾಡಿದ ಗೋರೂಪ ತಾಳಿದ್ರು. ಬ್ರಹ್ಮದೇವರು ಕರುರೂಪ ತಾಳಿದ್ರು. ಅಲ್ಲಿ ಅಮೃತ ರಸಕೂಪ ಆಗಿದೆ, ಅದು ಮಯಾಸುರನು. ಅವರು ಮಯಾ ಭೃತ್ಯರನ್ನ ಅಲ್ಲಿ ಕಾಯಿಲಿಟ್ಟಿದ್ದಾರೆ. ಈ ಗೋ ಹೋಯ್ತು, ಅಮೃತ ರಸ ಕುಡಿತಾ ಇದೆ. ಅವರೆಲ್ಲ ಸುಮ್ಮನೆ ಹಿಂದೂ ಅಮೃತ ರಸ ಕುಡಿದಾಗ ಏನು ಮಾಡಬೇಕಿತ್ತು, ಓಡಿಸ್ಬೇಕಿತ್ತು. ಅಮೃತ ರಸ ಅಮೃತ ಕೂಪದ ರಕ್ಷಕರವರು ಕುಡಿಲಿಕ್ಕೆ ಬಂದಾಗ ಕುಡಿತಾ ಇದೆ, ಕೈ ಕಟ್ಟಿ ಕುತ್ಕೊಂಡು ಏನಿದೆ ಅಂತ. ಯಾಕೆ ಹೀಗೆ ಮಾಡಿದ್ರು, ದೇವರು ಬುದ್ಧಿ ಪ್ರಚೋದನೆ ಮಾಡಿಲ್ಲ. ಇಲ್ಲದ್ರೆ ಅವರು ವರ್ಕರು ಅವ್ರ ಕೆಲಸ ಎಷ್ಟೋ ಮಂದಿ ಇರ್ತಾರಲ್ಲ ಪೊಲೀಸರು, ರಕ್ಷಕರ ರಕ್ಷಕ ಆಗಿರ್ತಕ್ಕಂಥ ಪೊಲೀಸರೇ ಸುಮ್ಮನೆ ಗದ್ದಾಗಿ ಗಲಾಟೆ ಆದರೆ ಸುಮ್ಮನೆ ಕುತ್ಕೊಂಡಿದ್ದರು. ಅದು ರಕ್ಷಕ ಯಾವಾಗ ಹಾಗೆ ಇರ್ತಾರೆ, ಯಾಕೆ ದೇವರು ಅವರು ರಕ್ಷಕ ಅಲ್ಲೇ ಇಲ್ಲ, ದೇವರು ರಕ್ಷಕ ಅಂತ ಅರ್ಥ. ಇಲ್ಲಿ ಅವ್ರು ರಕ್ಷಣೆ ಜವಾಬ್ದಾರಿ ಹೊತ್ತು ಕೂಡ ಸುಮ್ಮನೆ ಪೆಟ್ಟರಾಗಿ ಕುತ್ಕೊಂಡಿರ್ತಾರೆ.
ಅಂತಾರಲ್ಲ ಎಷ್ಟು ಗಲಾಟೆ ಆಗತ್ತೆ, ಸುಮ್ಮನೆ ಕೂತ್ಕೊಂಡ. ಯಾಕೆ ಇದ್ರ ಅರ್ಥ ರಕ್ಷಣೆ ಮಾಡೋದು ಅವರು ಸಾಯ್ತಾರೆ ಇಟ್ಟು. ಅದೇ ಹೇಳ್ತಾರೆ, ನವೇವ ದಂಡಮಾನಾಯ ರಕ್ಷಂತಿ ಪಶುಪಾಲಯ ಪಶುಪಾಲವತ್ ಎಂದು ರಕ್ಷಿತು ಇಚ್ಛಂತಿ ಬುದ್ಧಿಯಂತಿ. ದೇವರು ಗೋವನ್ನು ಗೋಪಾಲಯ ಹಿಂದಿನಿಂದ ಬಂದು ಹುಲ್ಲುಗಾಲಂತ ಮೇಯಿಸಿ ರಕ್ಷಣೆ ಮಾಡುವಂತೆ ಹಾಗೆ ಮಾಡಲ್ಲ. ಮತ್ತೆ ಯಾರನ್ನು ರಕ್ಷಣೆ ಮಾಡಬೇಕು ಅಂತ ದೇವರಿಗೆ ಇಚ್ಛೆ ಬರುತ್ತೋ ಬುದ್ಧಿ ಪ್ರಯೋಗ ಮಾಡ್ತಾರೆ ಅಂತ. ಹಾಗಾಗಿ ಆ ಇವರಿಗೆ ಬುದ್ಧಿ ದೇವರು ಪ್ರೇರಣೆ ಮಾಡಿಲ್ಲ, ಮಯಾಸನ ವೃತ್ತಿಗೆ ದೇವರು ಪ್ರೇರಣೆ ಮಾಡಿಲ್ಲ. ಆದ್ದರಿಂದಾಗಿ ದೇವರೇ ಒಂದು ಗೋರೂಪದಲ್ಲಿ ಕುಡಿಯುವಾಗ ದೇವರು ಅಲ್ಲಿ ಒಳಗಿದ್ದು ಕುಡಿಬೇಡ ಅಂತ ತಡೆಯಲಿಲ್ಲ, ತನ್ನನ್ನು ತಡೆಯಲಿಲ್ಲ, ತಡೆಯುವಂತೆ ಪ್ರೇರಣೆ ಮಾಡಿ. ದೇವರೇ ಕುಡಿಯುವುದಲ್ವ, ದೇವರೇ ಒಂದು ಕುಡಿಯುವಾಗ ದೇವರು ತನ್ನನ್ನು ತಡೆಯುವಂತೆ ಅವರನ್ನು ನಿಂತ್ಕೊಂಡು ಯಾಕೆ ಬುದ್ಧಿ ಪ್ರೇರಣೆ ಮಾಡ್ತಾರೆ ಅಂತ ನಿಂತು ಮಾಡಿಲ್ಲ. ಹಾಗಾದರೆ ಎಲ್ಲರಿಗೂ ಬುದ್ಧಿ ಪ್ರಚೋದನೆ ಮಾಡೋಣ ದೇವರು. ನಿಮಗೆ ಗೊತ್ತಿಲ್ಲ, ಅದು ಮತ್ತೆ ಮೊನ್ನೆ ಬಂದಿತ್ತು, ಅಷ್ಟು ದೊಡ್ಡ ಬುದ್ಧಿ ಬಂತು. ಬ್ರಹ್ಮದೇವರಂತೂ ಎಲ್ಲರಿಗೂ ಜ್ಞಾನ ಕೊಡುವರು. ಸೃಷ್ಟಿ ಮಾಡಿದ ನಂತರ ಏನು ಮಾಡಬೇಕಂತ ಗೊತ್ತಾಗಿಲ್ಲ, ಸುಮ್ಮನೆ ಕೊಡು ಫ್ಲ್ಯಾಶ್ ಆಗಲೇ ಇಲ್ಲ ಏನು ಮಾಡಬೇಕಂತ. ತಕ್ಷಣ ಪರಮಾತ್ಮ ಅಂತ ತಪ ತಪ ಅಂತ ಎಲ್ಲವರಿಗಿಂತ ಹಿರಿಯ ಜೀವರಾದ ಚತುರ್ಮುಖ ಬ್ರಹ್ಮದೇವರಿಗೆ ಏನು ಮಾಡಬೇಕಂತ ಹೋಗ್ತಾ ಇದ್ದಾಗ ತಪ ತಪ ಅಂತ ಬುದ್ಧಿ ಪ್ರೇರಣೆ ಮಾಡಿದವರು ಅವನಂತ. ಅಸುರ ಜನರಿಗೂ ಇದು ಅಮೃತ ಕೂಪವನ್ನು ನಾವು ರಕ್ಷಣೆ ಮಾಡೋ ಜವಾಬ್ದಾರಿ ನಮ್ಗೆ ಕೊಟ್ಟಿದ್ದಾನೆ ಮಯಾಸುರ. ನಾವು ರಕ್ಷಣೆ ಮಾಡಬೇಕೆಂಬ ಬುದ್ಧಿ ಬರಲಿಲ್ಲ ಅಂದರೆ ಈ ಎಲ್ಲ ಬುದ್ಧಿ ಯಾರಿಗೆ ಇದೆ, ದೇವರ ಕೈಯಲ್ಲಿದೆ. ಅದಕ್ಕೆ ಜೀವನ ಪ್ರಚೋದಯ ಮಾಡ್ತದೆ. ಹಾಗಾಗಿ ರುದ್ರದೇವರು ಯಾರನ್ನು ಅಂತ ಶಕ್ತಿಯಿಂದ ಸಂಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ರುದ್ರದೇವರು ಅಶ್ವತ್ಥಾಮ ರೂಪದಲ್ಲಿ ಪರಿಶ್ರಮಿಗೆ ಗರ್ಭದಲ್ಲಿ ಗುಬ್ಬಚ್ಚಿ ಬೇರೆ ಬ್ರಹ್ಮಾಸ್ತ್ರ ಬಿಟ್ಟಾಗೆ ಬ್ರಹ್ಮಶಿರೋಸ್ತ್ರ ಬಿಟ್ಟು ಕೂಡ ಸಂಹಾರ ಮಾಡಲಿಕ್ಕಾಗಿಲ್ಲ. ಹರಿಚಿತ್ತಕ್ಕೆ ಬರಲಿಲ್ಲ, ನರಚಿತ್ತಕ್ಕೆ ಬಂದದ್ದು ಲವಲೇಶವೂ ನಡೆದಿಲ್ಲ. ನರಚಿತ್ತ ಅವ್ರ ನರ ಆಗ್ತಾ ಇರ್ತದೆ, ರುದ್ರದೇವರ ನರ ಆಗ್ತಾ ಇರ್ತಾನೆ ಅವ್ರ ನರನೇ. ನರಚಿತ್ತಕ್ಕೆ ಬಂದದ್ದು ಆಗಿಲ್ಲ, ಹರಿಚಿತ್ತಕ್ಕೆ ಬಂದದ್ದು ಮಾತ್ರ ನಡೆದಿದೆ. ಹಾಗೆ ಅದಕ್ಕಾಗಿ ನಾವು ಇನ್ನು ಕೂಡ ಸಂಹಾರ ಮಾಡಿ ಅಶ್ವತ್ಥಾಚಾರಿಗಾಗಿ ಅದೇ ಈಗ ತ್ರಿಪುರಾಸರು ಸಂಹಾರ ಮಾಡಿದ್ರೆ ಅವರೆಲ್ಲ ಬದುಕಿ ಬಂದರು ಆಗಲೇ ಇಲ್ಲ. ಇಷ್ಟೆಲ್ಲ ವೈಫಲ್ಯ ಭಗವಂತನ ಅಭಿಪ್ರಾಯ ಇಲ್ಲಂತಾದರೆ ವೈಫಲ್ಯವನ್ನು ನೀಡುವ ಮೂಲಕ ಸ್ಪಷ್ಟವಾಗಿ ತೋರಿಸುವ ಮೂಲಕ ಭಾಗವತ ರುದ್ರದೇವರು ಸ್ವಯಂ ತತ್ತಿಯಿಂದ ಜಗತ್ತನ್ನು ಸಂಹಾರ ಮಾಡುವ ಶಕ್ತಿ ಇಲ್ಲ, ಭಗವಂತನು ಇದ್ರೆ ಮಾತ್ರ ಮಾಡ್ತಾರಂತ ಪದೇ 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 ಮಯಾಸುರನ ಪ್ರಕರಣದಲ್ಲಿ ತ್ರಿಪುರಾಸುರ ಸಂಸಾರದಲ್ಲಿ ಮತ್ತೆ ಪರಿಚಿದ್ರಾಜನ ನಿರ್ನಾಮ ಮಾಡುವ ವಿಷಯದಲ್ಲಿ ಅವರು ಕೈಸುಟ್ಕೊಂಡದ್ದೇ ಸಾಕು. ಇದೆಲ್ಲ ತೋರಿಸಿಕೊಡ್ತಾ ಇದೆ. ಸೃಷ್ಟಿ ವಿಷಯದಲ್ಲೂ ಹೇಳ್ತೇವೆ ಏನು ಮಾಡಬೇಕಂತ ಗೊತ್ತಾಗಿಲ್ಲ. ಸೃಷ್ಟಿ ಮಾಡಿ ಹೊರಟು ಅದು ತಕ್ಕೊಂಡು ಸೃಷ್ಟಿ ಮಾಡಿದಲ್ಲಿ ಒಟ್ಟಾಗಲಿಕ್ಕಾಗಿಲ್ಲ, ಒಂದಾಗಿ ಸೃಷ್ಟಿ ಮಾಡಲಿಕ್ಕಾಗಿಲ್ಲ, ಮತ್ತು ದೇವರೇ ಬೇಕಾಯಿತು. ಸೃಷ್ಟಿ ವಿಷಯದಲ್ಲಿ ವೈಫಲ್ಯ, ಸಂಹಾರ ವಿಷಯದಲ್ಲಿ ವೈಫಲ್ಯ. ಹಾಗಾದರೆ ಜಗತ್ತಿನ ಸೃಷ್ಟಿಕರ್ತ ಯಾರು, ಜಗತ್ತಿನ ಸಂಹಾರಕರ್ತ ಯಾರು, ಜಗತ್ತಿನ ಪಾಲನಕರ್ತ ಯಾರು? ಸೃಷ್ಟ ಪಾತ ತಥೈವ ಅರ್ಥ ನಿಖಿಲ ತೇಜ ದೇವತು ವಾಸುದೇವ ಪರಪುಂಸ ಇತರೆ ಅಲ್ಪಸ್ಯವ ನವ. ನೋಡಿ ನಾರಾಯಣ ಕವಚದಲ್ಲಿ ರಕ್ಷಣೆಗೋಸ್ಕರ ಯಾರು ಬಿಡ್ತಾರೆ, ದೇವರ ಭಗವದ್ ರೂಪವನ್ನೇ ಬಿಡ್ತಾ ಇದ್ದಾರೆ. ಮತ್ತೆ ಐದನೇ ಸ್ಕಂದಕ್ಕೆ ಹಿಂದಕ್ಕೆ ಸ್ವಲ್ಪ ಬಂದ್ರೆ ಸಿಂಹಾವಲೋಕನ ಜ್ಞಾನ ಅದು ಹೇಳಬೇಕು. ಅಲ್ಲಿ ಇಂಡಿಯಾದಲ್ಲಿ ಮಾತ್ರ ದೇವರ ಕೃಷ್ಣ ಎಲ್ಲದಕ್ಕೂ ಸ್ವಾಮಿ. ಅಮೇರಿಕನಲ್ಲಿ ಮತ್ತೆ ಯುರೋಪಿನಲ್ಲಿ ಕಂಟ್ರಿಯಲ್ಲಿ ಇನ್ನೆಷ್ಟೋ ದ್ವೀಪಗಳಿದೆ. ಇದು ಜಂಬು ದ್ವೀಪ ಭರತ ವರ್ಷ. ಇನ್ನು ಇನ್ನೆಷ್ಟು ದ್ವೀಪ ಇದ್ರಿ ಸತ್ಯ ಆ ದ್ವೀಪ. ಅಲ್ಲಿ ಎಷ್ಟೋ ಖಂಡವಿದೆ. ಅಲ್ಲಿ ಬೇರೆ ಬೇರೆ ದೇವರು ಇರಬೇಕು, ಬೇರೆ ಬೇರೆ ಇರ್ತಾರೆ ದೇವ್ರು. ನಮ್ಮ ದೇವರು ಯಾರೋ ಇಂಡಿಯಾದಲ್ಲಿ ಮಾತ್ರ ನಮಗೆ ದೇವರು ಈಶಾ. ಬೇರೆ ಪ್ರತಿಯೊಂದರೂ ಇಡೀ ಭೂಗೋಳವನ್ನು ಪಂಚಮಸ್ಕಂದರೆ ವರ್ಣನೆ ಮಾಡಬಹುದ. ಪ್ರತಿಯೊಂದು ದ್ವೀಪದಲ್ಲಿ ಖಂಡದಲ್ಲಿ ಹಯಗ್ರೀವ ನರಸಿಂಹ ರಾಮ ಸಂಕರ್ಷಣ ಬೇರೆ ಬೇರೆ ರೂಪಗಳನ್ನು ಬೇರೆ ಬೇರೆ ದೇವತೆಗಳು ಅಲ್ಲಿರ್ತಕ್ಕಂಥವರೆಲ್ಲ ಉಪಾಸನೆ ಮಾಡುವ ವಿಷಯವನ್ನು ಹೇಳುವ ಮೂಲಕ ಎಲ್ಲ ದೇಶದಲ್ಲಿ ಎಲ್ಲ ಕಾಲದಲ್ಲಿ ಯೋಗ್ಯರಿಂದ ಉಪಾಸನೆ ಆದವನು ಒಬ್ಬನೇ ನಾರಾಯಣ. ಸರ್ವ ದೇಶೇಷು ಕಾಲೇಶು ಸಯೇಜು ಪರಮೇಶ್ವರ ಎಂಬ ಸಿದ್ಧಾಂತ ಆ ಭೂಗೋಳ ವರ್ಣನೆ ಗೊತ್ತಾಗಿದೆ. ಅದು ಎರಡು ಭೂಗೋಳ ವರ್ಣನೆಯಿಂದ ಒಂದು ಭಗವಂತನ ಚಿತ್ರ ವಿಚಿತ್ರವಾಗಿರ್ತಕ್ಕಂತಹ ಜಗತ್ತಿನ ಸೃಷ್ಟಿ ಹೇಳ್ತಕ್ಕಂತಹದ್ದು.
ಅದು ಎಷ್ಟು ಇಂಥ ವಿಚಿತ್ರ ಪದಾರ್ಥಗಳಿದೆ. ನಾನು ಹೇಳಿದೆ ಹಣ್ಣು ಕೆಳಗೆ ಯಾವುದು ಜಂಬೂ ಫಲ ಕೆಳಗೆ ಬಿದ್ದರೆ ಸಾಕಂತೆ, ನದಿ ಆಗುತ್ತೆ. ನದಿ ಆದಾಗ ಅದು ಸ್ವಲ್ಪ ಗಟ್ಟಿ ಆದರೆ ಬಂಗಾರ ಆಗುತ್ತೆ. ಆ ಬಂಗಾರ ಪ್ಯೂರ್ ಬಂಗಾರ, ಅದು ದೇವತೆಗಳೇ ಬಳಸೋ ಬಂಗಾರ. ಎಲ್ಲಿಯಾದರೂ ಅಂತ ನಮ್ಮ ಕಲ್ಪನೆ ಬಂದಿದ್ದಾ ಇದ್ದ ನಿಮಗೆ ಚಿತ್ರ ವಿಚಿತ್ರವಾದ ಪದಾರ್ಥಗಳ ಕುಂಭಮಂಡಲಾಗಿ ನಮಗೇನು ಗೊತ್ತಾಗೋದು, ನಾವು ಕುಂಭಮಂಡಲ. ಆದರೆ ಜಗತ್ತನ್ನು ನೋಡಿದಾಗ ಭೂಗೋಲದ ವರ್ಣೆಯಲ್ಲಿ ಆಶ್ಚರ್ಯ ಆಗುತ್ತೆ. ಚಿತ್ರ ವಿಚಿತ್ರವಾದ ಜಗತ್ತಿನ ಸ್ಥಿತಿಯಿಂದ ದೇವರನ್ನು ನೋಡಿದಾಗ ಬಗ್ಗೆ ಬರುತ್ತೆ. ಅದರಂತೆ ಪಾಪ ಮಾಡಿದವರಿಗೆ ನರಕವನ್ನು ಹೇಳುವ ಮೂಲಕ ವಿಷಯ ಪದಾರ್ಥದಲ್ಲಿ ವೈರಾಗ್ಯವನ್ನಾಗಬೇಕು ಎಂಬಂತಾಗಿ ಆ ಪಂಚಮಸ್ಕಂದ ನೋಡಿದಾಗ ಅರ್ಥಾಗತ್ತೆ. ಅದರಲ್ಲಿ ರಕ್ಷಿತ ದೇವರೇ ಅಂತ ಅರ್ಥ ಆಗುತ್ತೆ. ಯಾಕೆಂದರೆ ನಾರಾಯಣ ಕವಚದ ಮೂಲಕ ಮತ್ತು ಇದರಿಂದ ಯಾವುದರಿಂದ ಭಗವನ್ ನಾಮಸ್ಮರಣೆಯಿಂದ ಭಕ್ತರನ್ನು ರಕ್ಷಣೆ ಮಾಡಿದ ನಾವು ಬರೀ ನಾವು ಕಾಣ್ತಾ ಇದ್ದೇವೆ. ಅಲ್ಲಿ ರಕ್ಷಣೆ ಮಾಡೋಣ. ಏಳನೇ ಸ್ಕಂದದಲ್ಲಿ ವಿಷ್ಣು ವಿಷಯ ಹೇಳಿ ನನಗೆ ಶ್ರೀಕೃಷ್ಣ ಪರಮಾತ್ಮನ ಯಾವಾಗ ಒಂದ್ಸರಿ ಹೇಳಿದ್ದು ಶ್ರೀಕೃಷ್ಣ ಪರಮಾತ್ಮ ಆ ಕೃಷ್ಣಾವತಿ ಎಂಟನೇ ಸ್ಕಂದದಲ್ಲಿ ವಾಮನನ ಚರಿತ್ರೆ. ವಾಮನನ ನಿಜವಾಗಿ ಕೂಡ ನಾನು ಎಲ್ಲ ದೇವರಿಗೆ ಕೊಡಲಿಕ್ಕೆ ತಾಕತ್ತಿದ್ದವನು, ನಿನಗೆ ಕೇಳಲಿಕ್ಕೆ ಬರ್ತಾ ಇಲ್ಲ ಅಂತ ದೇವರನ್ನು ಸ್ವಲ್ಪ ಅಹಂಕಾರದಿಂದ ಎಷ್ಟು ಕೊಡೋ ನೀನು ಕೇಳಲಿಕ್ಕೆ ದಡ್ಡ ಅಂತ ಹೇಳಿದಾಗ ಅವನ ಅಹಂಕಾರವನ್ನು ಮುಗಿಸಿಬಿಟ್ಟ. ಮೂರು ಪಾದ ಹೆಜ್ಜೆಗಳಿಗೆ ಕೇಳಿದಾಗ ಎರಡು ಪಾದ ಹೆಜ್ಜೆಗಳಿ ಆಯಿತು, ಮೂರನೇ ಪಾದ ಎಲ್ಲಿ ಹೇಳು ಎಲ್ಲ ಆಕ್ರಮಿಸಿಕೊಂಡ. ಏನು ಅಂತ ಅಹಂಕಾರ ಅಂತ ಅಹಂಕಾರ ಮುಗಿಸಿದ. ಅದನ್ನು ಸರ್ವಾರ್ಥ ಮಾಡಿದಾಗ ದೇವರು ತಲೆ ಕೊಟ್ಟಾಗ ದೇವರು ಅನುಗ್ರಹ ಮಾಡಿದ ಅವನ ಕಥೆ. ವಿಶೇಷವಾಗಿ ದೇವರಿಗೆ ನಾವು ಸರ್ವಸ್ವವನ್ನು ಅರ್ಪಣ ಮಾಡಿದಾಗ ದೇವರು ನಮಗೆ ಅನುಗ್ರಹ ಮಾಡ್ತಾನೆ ಎಂಬ ಕಥೆ. ವಿಶೇಷವಾಗಿ ಇದರಲ್ಲಿ ನಾನು ತಿಳ್ಕೊಳ್ಬೇಕಾದ ಒಂದು ಅಂಶ ಅಂದರೆ ಎರಡು ಶಿವನಿಗೆ ಪಾವಿತ್ಯ. ಶಿವ ಎಂಬುವರು ಬಹಳ ಪರಮ ಮಂಗಲ ನೋಡಿ ನೀವೇ ಅರ್ಥ ಮಾಡ್ತೀವಿ. ಶಿವ ಶಬ್ದದ ಪ್ರವೃತ್ತಿ ನಿಮಗೆ ಯಾವುದು ಹೇಳಿ? ಶಿವ ಎಂಬ ಹೆಸರು ಬರಲಿಕ್ಕೆ ಏನು ಕಾರಣ ಹೇಳಿ ಹೇಳ್ರಿ? ಪರಮ ಮಂಗಲ. ಯಾರಿಗೆ ಮಂಗಲ ಬಂದಿದ್ದರು? ಯಾರಿಗೆ ಮಂಗಲ ಆಯ್ತು? ಯಾರಿಗೆ ಸುಧಾ ಮಂಗಳ ಆಗಿಬಿಡ್ತು? ಹೌದು, ಅವನು ಸುಧಾ ಮಂಗಳ ಮಾಡಿದ್ದಾದ್ರೆ ಸುಧಾ ಮಂಗಳ ಮಾಡಿದವರು ಮಂಗಲ. ಯಾರಿಗೆ ಸುಧಾ ಮಂಗಳ ಮಾಡಿದ್ದಾರೆ? ಯಾಕೆ ಮಂಗಳ ಮಾಡಲಿಕ್ಕಾಯ್ತು? ಯಾರ ಸುಧೆಯನ್ನು ಮಡಿಮಡಿಯಾದ ಸನಕಾದಿ ಮನೆಯಲ್ಲಿ ಪಟ್ಟು ಮಂಗಳ ಮಾಡಿದ್ರು. ಅಲ್ರಿ, ಅವರು ತುಂಬ ಅಪ್ಪಟ ಮಡಿವಂತಂದ್ರೆ ಆ ಅಪ್ಪಟ ಸನ್ಯಾಸಿಗಳು ಪೀಠಿ ಮಡಿಕಿಂತ ಜಾಸ್ತಿ ಮಡಿ ಮಾಡೋ ಆ ಸನ್ಯಾಸಿಗಳು ಈ ಸ್ಮಶಾನದಲ್ಲಿ ಓಡಾಡ್ತಕ್ಕಂಥ ರುದ್ರದೇವರ ಪಾದದೂರಿಯನ್ನು ತಲೆಯಲ್ಲಿಟ್ಕೊಂಡ್ಬಿಟ್ಟು ಅವರಿಂದ ಪಾಠ ಕೇಳಿ ಜ್ಞಾನಸುಧ ಮಂಗಳ ಅವರಿಗೆ ಆಯ್ತಲ್ಲ, ಅವರಿಗೆ ಮಾಂಗಲ್ಯವನ್ನು ತೋರಿಸಿಕೊಟ್ಟನಲ್ಲ, ಯಾಕೆ ಇವನು ಪಾದದೂರಿನ ಅವ್ರು ಯಾಕೆ ತಲೆ ಕೊಟ್ಟರು? ಅವ್ರು ಸಿಕ್ಕಾಪಟ್ಟೆ ಮಡಿ ಮಾಡೋರು, ಇವನು ಸ್ಮಶಾನದಲ್ಲಿ ಓಡಾಡ್ಕೊಂಡು ಬಂದು ಚಿತಾರತ್ನನ್ನೆಲ್ಲ ಧಾರಣೆ ಮಾಡಿ ಕಪಾಲ ಧಾರಣೆ ಮಾಡಿ ಕೆಟ್ಟ ಮೈಲಿಗೆ ಆ ಮಡಿ ಮಡಿ ಸನ್ಯಾಸಿಗಳು ಇವನು ಪಾದದೂರಿನ ತಲೆ ಮೇಲೆ ಇಟ್ಕೊಟ್ರಲ್ಲ, ಯಾಕೆ? ವಿಷ್ಣು ಪಾದದಿಂದ ಅವರಿಗೆ ಪರಮ ಮಾಂಗಲ್ಯವನ್ನು ಕೊಟ್ಟು ಸನಕಾದಿ ಮುನಿ ಒಂದಿ ಮುನಿಗಳೆಂದು ಶಿರೋಧಾರ್ಯ ಪಾದಗುಳಿಯುಳ್ಳವನನ್ನಾಗಿ ಮಾಡಿ. ಆದರೆ ಶಿವನು ಮಂಗಲ ಆರೋಗ್ಯ ಮಂಗಲ ಆರೋಗ್ಯಕ್ಕೆ ವಿಷ್ಣು ತನ್ನ ಪಾದವನ್ನು ಕೊಟ್ಟದ್ರಿಂದ ಇರೋ. ಹಾಗಾದರೆ ಶಿವಶಬ್ದದ ಪ್ರವೃತ್ತಿ ನಿಮಿತ್ತ ಅದು ಬಂದಿದ್ರೆ ಯಾರೆಲ್ಲ ಬಂದಿದ್ದು? ವಾಮನ ಪರಮಾತ್ಮ ಏನ್ರಿ? ಇನ್ನೊಂದು ಇಂದ್ರದೇವರು ಏನಂತ ಹೆಸರು? ಇಂದ್ರದೇವರು ಏನಂತ ಹೆಸರು? ಇಂದ್ರ ಅಂತ ಹೆಸರು. ಸಹಸ್ರಾಚ ಮತ್ತೆ ನೋಡೋಣ, ಇಂದ್ರ ಅಂತ ಹೆಸರು. ಇಂದ್ರದೇವರಿಗೆ ಇಂದ್ರ ಏನ್ರಿ? ಬಲಿಚಕ್ರವರ್ತಿ ಏನು ಮಾಡಿದ್ದ? ಮೂರು ಲೋಕದ ಐಶ್ವರ್ಯದಲ್ಲಿ ಏನು ಮಾಡಿದ್ದ? ಕಿತ್ಕೊಂಡಿದ್ದ, ಏನಿಲ್ಲ, ಇಂದ್ರ ಇಂದ್ರ ಆಗಿದ್ದ. ನನಗೇನು ಮಾಡಿದ ಬಲಿಚಕ್ರ ಪರಮಾತ್ಮ ಏನು ಮಾಡಿದ? ಮಗನಾಗಿ ಅಣ್ಣ ತಮ್ಮನಾಗಿ ಹುಟ್ಟಿ ಉಪಾಯದಿಂದ ಬಲಿಚಕ್ರವರ್ತಿ ವಶದಲ್ಲಿರುವಂತಹ ತ್ರಿಲೋಕ ಐಶ್ವರ್ಯವನ್ನು ತಾನು ವಶ ಮಾಡಿಕೊಂಡು ಇಂದ್ರನಿಗೆ ಕೊಟ್ಟ. ಹಾಗೆ ಇಂದ್ರ ಇಂದ್ರ ಅನಿಸ್ಕೊಂಡದು ಇಂದ್ರ ಶಬ್ದದ ಪ್ರವೃತ್ತಿ ನಿಮಿತ್ತ ಪರಮೇಶ್ವರ್ಯ. ಆ ಪರಮೇಶ್ವರ್ಯ ಇದ್ದವರಾಗ ಮತ್ತೆ ತಂದುಕೊಟ್ಟು ಅವರ ಪರಮೇಶ್ವರ್ಯಕ್ಕೆ ಕಾರಣ ಆದರೂ ಯಾರು? ಆದರೆ ಇಂದ್ರ ಶಬ್ದದ ಪ್ರವೃತ್ತಿ ನಿಮಿತ್ತ ಯಾರ ದಿನ ಯಾರ ದಿನ ಉಪಯೋಗ. ಆದರೆ
ಅಲ್ಲ ಅಂತ ಹೇಳ್ತಕ್ಕಂಥದ್ದು ಈ ವಿಷಯ. ಮತ್ತೆ ಮತ್ಸ್ಯಾವತಾರ ಮತ್ಸ್ಯ ರೂಪದಲ್ಲಿ ಭಗವಂತ ಬಂದು ಅನುಗ್ರಹ ಮಾಡಿದ, ಯಾವ ರೂಪದಲ್ಲಿ ಬಂದರು ದೇವರು, ಅಲ್ಲಿ ತತ್ ಶಬ್ದದ ಅರ್ಥ ತತ್ ಹೇಗೆ ಬಂದು ಎದುರು ಬಂದು ಒಳ್ಳೆದಾಯಿತು. ತತ್ ಅಂದರೆ ವ್ಯಾಪಿಸಿದ ಅರ್ಥ. ಅವನು ನರಸಿಂಹಾವತಾರದಲ್ಲಿ ವ್ಯಾಪ್ತಿ ಅಂತ ತೋರಿಸ್ತಾರೆ, ಮತ್ಸ್ಯಾವತಾರದಲ್ಲಿ ಚಿಕ್ಕ ಮೀನಾದ, ಬಗಸೆ ಸಿಕ್ಕಿದ, ಅದು ಮತ್ತು ದೊಡ್ಡದಾದ, ಮತ್ತು ಕಮಂಡಲ್ಲಿ ದೊಡ್ಡದಾದ, ಸರೋವರದಲ್ಲಿ ದೊಡ್ಡದಾದ, ಮತ್ತೆ ನದಿಗೆ ಆಗ್ತಾ ಮತ್ತೆ ದೊಡ್ಡ, ಮತ್ತು ಸಮುದ್ರಕ್ಕೆ ನಿಯುತಯೋಗ ಎಷ್ಟು ದೊಡ್ಡದಾದ, ಲಕ್ಷ ಲಕ್ಷ ಯೋಜನೆ ದೊಡ್ಡದಾಗಿರುತ್ತ. ಏನಪ್ಪ ಇಷ್ಟು ದೊಡ್ಡದಾದ, ಸಾಮಾನ್ಯ ಮೀನಲ್ಲ, ನೀನು ದೇವರೇ ಆಗಿರಬೇಕು. ಇದು ಮತ್ಸ್ಯ ರೂಪದಲ್ಲಿ ವ್ಯಾಪ್ತಿಯನ್ನು, ಮತ್ತು ಕೃಷ್ಣ ರೂಪದಲ್ಲಿ ವ್ಯಾಪ್ತಿಯನ್ನು ತೋರಿಸ್ತಾರೆ. ಇದು ತತ್ ಶಬ್ದ ಅರ್ಥ. ಭರ್ಗ ಶಬ್ದದ ಅರ್ಥ ಏನು? ಸುಟ್ಟು ಭರ್ಮ ಮಾಡ್ತಾನೆ ಅಂತ. ದೇವರು ಭರ್ಮ ಮಾಡುವ ಯಾವುದನ್ನ? ಪಾಪವನ್ನು ಭರ್ಮ ಭರ್ಗ ಭರ್ಮ. ಏನು ಪಾಪವನ್ನು ಭರ್ಮ ಮಾಡುತ್ತಾರೆ? ಯಾಕೆಂದ್ರೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿಲ್ಲ ಅಂದರೆ ಶಿಕ್ಷೆ ಕೊಟ್ಟು ಪಂಚಮಸ್ಕಂದಕ್ಕೆ ಪಾಪವನ್ನೆಲ್ಲ ಭರ್ಮ ಮಾಡ್ತಾನೆ. ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ, ನಾಮಸ್ಮರಣೆ ಮಾಡಿದ್ರೆ, ಯಾರು ನಾಮಸ್ಮರಣೆ ಮಾಡ್ತಾರೋ ಅಜಾನಂದಂತವರ ಪಾಪವನ್ನು ಭರ್ಮ ಮಾಡ್ತಾರೆ. ಮತ್ತೆ ಭರಣ ಮಾಡ್ತಾರೆ, ರಕ್ಷಣೆ ಮಾಡ್ತಾರೆ. ಭರ್ಗ ಶಬ್ದ ಅಂತ ಕೊನೆ ವರೇಣ್ಯಂ. ಏನು ಕಷ್ಟ ಬಂದರೂ ಯಾರನ್ನು ಭಜಿಸ್ತಾರೆ ದೇವತೆಗಳು? ಕೈಕಾಲ ಯಾರು ಕೈಕಾಲ ಇಟ್ಕೊಳ್ತಾರೆ? ಪರಮಾತ್ಮ ದೈವಸ್ಯ ವರೇಣ್ಯಂ. ದೇವತೆಗಳೆಲ್ಲ ವರಣೀಯ. ಅಯ್ಯೋ ಕಷ್ಟ ಬಂದು ದೇವರೇ ನೀನೇ ಪಾರ ಮಾಡು, ಹೋಗುದು ಓಡುದು ಚಿನ್ನ ಸಮುದ್ರಕ್ಕೆ ಓಡುದು ಕೈಕಾಲ. ಈ ಸಮಸ್ಯೆ ಆಗಲಿ ಈ ಸಮಸ್ಯೆ ಆಗಲಿ, ಆದರೆ ದೇವತಾ ವರ್ಗದಿಂದ ವರಣೀಯ, ಕಷ್ಟ ಬಂದಾಗ ಸೇವಿಸಲಿಕ್ಕೆ ಅರ್ಹರಾದವರು ಯಾರು? ನಮ್ಮ ಕೃಷ್ಣನೇ, ನಮ್ಮ ದೇವರೇ ಕೃಷ್ಣನೇ, ಅದು ವರೇಣ್ಯ ಶಬ್ದ ಅಂತ. ಹೀಗೆ ನೋಡಲಿಕ್ಕೆ ಹೋದರೆ ತುಂಬ ಒಂದು ಆ ಕೃಷ್ಣನ ಹತ್ರ ಬರಲಿಕ್ಕೆ ನೋಡಿ, ಕೃಷ್ಣ ಅವತಾರ ಮೊನ್ನೆ ಹಳ್ಳಿ ಆಗಿದೆ. ಸಂಕ್ಷಿಪ್ತವಾಗಿ ಕೃಷ್ಣ ರಾಮನ ಅವತಾರ, ರಾಮನಲ್ಲಿ ವಿಶೇಷವಾಗಿ ಸ್ತ್ರೀ ನ ಸ್ತ್ರೀಕೃತ ಕೃಷ್ಣರ ವಸ್ತುನೀತ, ಸ್ತ್ರೀ ನಿಮಿತ್ತವಾಗಿ ಪರಮಾತ್ಮನಿಗೆ ರಾಮದೇವರು ಯಾವ ಕೃಷ್ಣರೂ ಇಲ್ಲ. ಯಾಕೆಂದರೆ ಸ ಬ್ರಹ್ಮ ವಂದ್ಯ ಪುತ್ರನೋ ಅಂತ ಹೇಳ್ತಾ ವಿಶೇಷವಾಗಿ ರಾಮ ಎಂಬ ಶಬ್ದದಿಂದಲೇ ಅವನಿಗೆ ಸೀತೆ ಎಲ್ಲಿದ್ದನ್ನು ಗೊತ್ತಿಲ್ಲ, ಅದಕ್ಕೆ ಅನ್ವೇಷಣೆ ಮಾಡಲಿಕ್ಕೆ ಹೋದ, ಸಿಕ್ಕಿದ್ದಾಗ ದುಃಖಪಟ್ಟ. ಈಗ ಎಲ್ಲ ನಾಟಕ. ಸ್ತ್ರೀ ಸಂಗೀನ ರಥಿ ಪ್ರಥಯಂತಿದ್ದಾರ, ಒಬ್ಬರು ಸ್ತ್ರೀ ಸಹವಾಸ ಮಾಡಿದವರಿಗೆ ರತಿ ಎಂಥ ರೀತಿಯಲ್ಲಿ ರತಿ ಇರುತ್ತೆ ಅಂತ ಲೋಕದಲ್ಲಿ ತೋರಿಸ್ತಿದೆ ಅಲ್ರಿ. ಲೋಕದ ಜನರಿಗೆಲ್ಲ ಗೊತ್ತೇ ಇದೆ ಸ್ತ್ರೀ ಸಂಗೀತದ ರತಿ ಹೇಗಿರುತ್ತೆ ಅಂತ. ಯಾರಿಗಾದ್ರೂ ಹೇಳಬೇಕಾ? ಗೊತ್ತಿರುತ್ತೆ ಗೃಹಸ್ಥರಿಗೆ, ಗೊತ್ತಿರುತ್ತೆ ಸನ್ಯಾಸಿಗಳಿಗೆ, ಗೊತ್ತಿರೋದಿಲ್ಲ ಅವರಿಗೆ. ಸಿರಿಸಿ ವೈರಾಗ್ಯವನ್ನು ಧಾರಣೆ ಮಾಡಬೇಕು. ರಾಮದೇವರು ಸ್ತ್ರೀ ಸಂಘ ಮಾಡಿದ್ರೆ ಎಷ್ಟು ಕೋಳಾಟ ಅಂದರೆ, ರಾಮದೇವರು ಬಂದು ಹೇಳ್ಬೇಕ್ರೆ ತೋರಿಸ್ಬೇಕ್ರೆ, ಅದು ಫೇಮಸ್ ಮನೆ ಮನೆಯಲ್ಲ ಫೇಮಸ್ ಆಗಿ. ಅದು ಹೇಳುವಂಥ ಸಂಗತಿ ಏನು ಅದು ಅದು ಗೊತ್ತಾಗುತ್ತೆ. ಸನ್ಯಾಸಿಗಳ ದೃಢವಾದ ವೈರಾಗ್ಯ ಬರಬೇಕು ಅಂತ ಹಚ್ಕೊಂಡ್ರೆ ಎಷ್ಟು ಒದ್ದಾಡಬೇಕಾಗುತ್ತೆ ಅಂತ ಸನ್ಯಾಸಿಗಳು ತಿಳ್ಕೊಸ್ತಾರವೇ. ಅವರವರಿಗೆ ಅವರವರ ವೈಯಕ್ತಿಕ ಅನುಭವದಿಂದ ಗೊತ್ತಾಗಿರುತ್ತೆ. ಅರ್ಥ ಆಯ್ತಾ? ಏನ ಏನ್ರಿ? ಅದರಿಂದಾಗಿ ಅದು ತಿಳಿದಿದ್ದವರಿಗೆ ವೈರಾಗ್ಯ ತಿರಲಿಕ್ಕೋಸ್ಕರ ದೇವರು ತೋರಿಸಿದ ಅಂತ ನಾನು ಹೀಗೆ ಹೇಳ್ಬೋದು ಅಂತ ಅನಿಸ್ತಾ ಇದೆ. ಅದರಿಂದ ಪರಶುರಾಮ ದೇವರು ತಾಯಿಯನ್ನು ಬಂದುಬಿಟ್ಟು, ಪರಶುರಾಮ ದೇವರು ತಾಯಿಯನ್ನು ಬಂದ ನಂತರ ಮತ್ತೆ ಇವನನ್ನೆಲ್ಲ ಗೊತ್ತಾಗಿಬಿಟ್ಟು ಯಾರು ಕಾಡ್ತಿದ್ರೆ ಅಂತ, ಏನಪ್ಪ ಇಂಥ ಪಾಪ ಮಾಡಿದ್ಯೋ, ಅಷ್ಟಮೇಲೆ ಯಾರ ಮಾಡ್ತಾ ಪಾಪ ಮಾಡಿದ್ಯೋ, ಪಾಪ ಬಂದಿದ್ಯೋ, ತೀರ್ಥಯಾತ್ರೆ ಮಾಡು ಅಂತ ಹೇಳಿ ತೀರ್ಥಯಾತ್ರೆ ಮಾಡಿದ. ಅವರು ಬುದ್ಧಿ ನಟಿ ಬುದ್ಧಿ ನಟಿ ಅಂತ ಹೇಳಿಬಿಟ್ಟು ಅವನು ಪ್ರಾಯಶ್ಚಿತ್ತ ಮಾಡ್ಕೊಂಡ, ಅದರ ಲೋಕ ಬಿಡಂಬರೆ. ಅವತ್ತೇನು ತಾಯಿನ ತೊಡಿ ಅಂತ ಹೇಳಿದ, ತಾಯಿ ಮಾನಸಿಕವಾಗಿ ವಿಚಾರ ಮಾಡಿದ್ದಾಳೆ. ಮಾನಸಿಕವಾಗಿ ವಿಚಾರ ಮಾಡಿದ್ರು ಅದಕ್ಕೆ ದೇಹ ಶುದ್ಧಿ ಆಗಬೇಕು ಅಂದರೆ ದೇಹಾಂತ ಪ್ರಾಯಶ್ಚಿತ್ತ, ಅದಕ್ಕೆ ದೇಹಾಂತ ಪ್ರಾಯಶ್ಚಿತ್ತ ಮಾಡು ಅಂತ ಹೇಳಿದಾಗ ಹಿಂದೆ ಮುಂದೆ ನೋಡಿದ್ರೆ ಕಡದೆ ಹಾಕಿ ಏನು ಬೇಕಂತ ಕೇಳಿದ್ರು, ನಿನಗೇನು ಬೇಕಂತ ಕೇಳಿದ್ರು. ಅಯ್ಯೋ ನೀನೇ ಆ ತಾಯಿಯನ್ನು ಬದುಕಿಸಿ ಅಂದರೆ ಕಡ್ದಾಕಿದ್ದು ತಾನೆ ಮತ್ತು ಬರಬಡ ತಾಯಿನ ಬದುಕಿಸಿದ್ದು ತಾನೆ, ಮಾಡಿದ್ರು ಯಾಕೆ ಅಂದರೆ ಅಂಥ ಮಾನಸಿಕ ವಿಚಾರ ಅದು ಶುದ್ಧಿ ಆಗಬೇಕೋಸ್ಕರ ದೇಹಾಂತ ಪ್ರಾಯಶ್ಚಿತ್ತ ಆಗಬೇಕು ಅಂತ ಹಾಕಿ ಬರಲಿ ಬರಬೇಡಿ ಏನು ಮಾಡಿದ್ರು ಬರ ಬೇಡಬೇಕಿತ್ತ. ಅವರೇ ಸೃಷ್ಟಿ ಅವರೇ ಸೃಷ್ಟಿ ಮಾಡಲಿಕ್ಕೆ ಸಂಹಾರ ಮಾಡಿದ್ದಾರೆ, ತಂದೆಯಿಂದ ಬರಬೇಡಿ ಅವರು ಬದುಕಿಸ್ಬೇಕಿತ್ತ. ಇದೇನು ಇದರ ಮಾನ್ಯತ್ವ ಸಿಕ್ಕಿ ಅಂತ ತಂದೆಯಾದವರಿಗೆ ಗೌರವ ಕೊಡಬೇಕು ಎಂಬ ದೃಷ್ಟಿಯಿಂದ ಹಾಗೆ ಮಾಡಿದ್ರೆ. ಅಪ್ಪ ಇನ್ನುವರ ನನಗೆ ಯಾಕೆ ಬೇಕೋ, ಏನು ಸುಮ್ಮನೆ ಗೊತ್ತು ಸುಮ್ಮನೆ ತಪಸ್ಸು ಯಾಕೆ ಖಾಲಿ ಮಾಡ್ತೀಯ ಅಂತ ಹೇಳಿ ಮುಖಕ್ಕೆ ಬಡ್ದಾಗೆ ಬಡ್ದು
ಇದು ಮಾಡಿದರೆ ಇನ್ನು ಮುಂದಿನ ಮಕ್ಕಳನ್ನು ಹೀಗೆ ಮಾಡ್ತಾರೆ. ಅದಕ್ಕೆ ತಂದೆಗೆ ಒಂದು ಗೌರವ ಕೊಡಬೇಕಂತ ತಂದೆ ಮಾತು ವರವನ್ನು ತಗೊಂಡ್ರೆ ಇಲ್ಲ ರಾಮದೇವರಿಗೆ ದರ್ಶನಾರ್ಥಿಗಳಿಗೆ ಅದು ಅಗತ್ಯ ಇಲ್ಲ ಅಂತ ಹೇಳ್ತಾ ವಿಶೇಷವಾಗಿ ಅದರ ಕಥೆಗಳೆಲ್ಲ ಬರ್ತಾ ಇದೆ. ಅದನ್ನಂತರ ಕೃಷ್ಣನ ಕಥೆ ಏನಂದು ನಾವು ವಿಶೇಷವಾಗಿ ಹೇಳ್ತಕ್ಕಂಥದ್ದು, ಬದ್ರೀನಾರಾಯಣನೇ ಕೃಷ್ಣನಾಗಿ ಅವತಾರ ಮಾಡಿದ್ದಾದ್ರಿಂದಾಗಿ ಕೃಷ್ಣನಿಗೆ ಗೋಪೀಜಾರತ್ವ ನವನೀತ ಚೋರತ್ವ ಎಂದು ದೊಡ್ಡ ದೋಷ, ಅವನು ತುಂಬ ಮೋಸನೂ ಮಾಡಿದ್ದಾನೆ, ಮಾ ಕೊಟ್ಟ ಮಾತಿಗೆ ತಪ್ಪವನು, ಇದೆಲ್ಲ ಅನೇಕ ನಮಗೆ ಸಂಶಯಗಳು ಬಂದಾಗ ಕೃಷ್ಣ ಎಲ್ಲವುದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಶ್ರೀ ಕೃಷ್ಣ ಪರಮಾತ್ಮ ನಿಜವಾಗಿ ಒಂದು ಮಾತು ಆಡಿದ, ನಗ್ನರಾಗಿ ಗೋಪಿಕಾ ಸ್ತ್ರೀಯರು ಸ್ನಾನ ಮಾಡಿದ್ದಾರೆ, ಅವರಿಗೆ ಪ್ರಾಯಶ್ಚಿತ್ತ ಏನಂದರೆ ಯಾವುದೇ ಒಂದು ಲೋಪದೋಷಗಳಾದ ಅಲ್ಲಿ ತೀರ್ಥಾಭಿಮಾನಿ ದೇವತೆಗಳಿಗೆ ಅಪಚಾರ ಆಗಿದೆ, ಅಪಚಾರ ಆದರೆ ಏನು ಮಾಡ್ಬೋದು ಹೇಳಿ, ನಮಸ್ಕಾರ ಮಾಡಿದ್ರು ಹೋಗುತ್ತೆ. ಕೃಷ್ಣ ಬಂದು ಏನು ಮಾಡಬೇಕಿತ್ತು, ನೀವು ಅಪಚಾರ ಮಾಡಿದ್ದೀರಾ, ನಗ್ನರಾಗಿ ಸ್ನಾನ ಮಾಡಿ ಮೃತಾಂಗ ಸ್ನಾನ ಅಪಚಾರ ಆಗಿದೆ, ದೇವತಾ ಅಪಚಾರ, ತೀರ್ಥ ದೇವತೆಗೆ ಅಪಮಾನ ಆಗಿದೆ, ಅನ್ಯಾಯ ಮಾಡಿದ್ದೀರಾ, ನೀವು ನಮಸ್ಕಾರ ಮಾಡಿ ಸಾಕು. ಆ ಬಟ್ಟೆ ಕದ್ಕೊಂಡು ಬಿಟ್ಟು ಇದೆಲ್ಲ ಯಾಕೆ ಮಾಡಬೇಕಿತ್ತು, ಬಟ್ಟೆ ಬೇಡ ಅಂತ ನಮಗೆ ಅನಿಸ್ತದೆ. ಆದರೆ ಏನಾಗಿದೆ ಅಂದರೆ ನಮಸ್ಕಾರ ಮಾಡುವಾಗ ಶುದ್ಧ ರೂಪದಲ್ಲಿ ನಮಸ್ಕಾರ ಮಾಡಬೇಕು, ದೇಹದ ಮೇಲೆ ಸ್ವಲ್ಪವೂ ಅಭಿಮಾನ ಇಲ್ಲದೆ ನಮಸ್ಕಾರ ಮಾಡಬೇಕು. ಆವಾಗ ಅಂದರೆ ನಮಸ್ಕಾರಕ್ಕೆ ಪ್ರಾಯಶ್ಚಿತ್ತ, ಪ್ರಾಯಶ್ಚಿತ್ತವಾದ ನಮಸ್ಕಾರವನ್ನು ಮಾಡುವುದನ್ನೇ ತಪ್ಪಿಬಿಟ್ಟರೆ ಅದನ್ನು ತಿದ್ದಬೇಕು, ತಿದ್ದಿಲ್ಲದ್ರೆ ಸರಿಯಾದ ಪ್ರಾಯಶ್ಚಿತ್ತ ಆಗೋಲ್ಲ, ಪ್ರಾಯಶ್ಚಿತ್ತ ಸರಿಯಾದ ಆಗೋದಿಲ್ಲ ಅಂದರೆ ಅವರಿಗೆ ವೃತ್ತ ಬಲ ಬರಲ್ಲ, ಅದಕ್ಕೆ ಅವ್ರಿಗೆ ಎಡವಲಿಕ್ಕೆ ಅವಕಾಶ ಬರಬೇಕು, ಅವ್ರಿಗೆ ಎಡವಬೇಕು, ಆಗ ಅವ್ರು ತಿದ್ದಬೇಕು, ಸರಿಯಾದ ಪ್ರಾಯಶ್ಚಿತ್ತ ಮಾಡಬೇಕು. ಇದರಿಂದಾಗಿ ಲೋಕಕ್ಕೆ ಸಂದೇಶ ಮುಟ್ಟಬೇಕು, ಪ್ಲಾನ್ ಆಗಿ ಅದಕ್ಕೇನು ಮಾಡಿದ. ಮತ್ತೆ ಇನ್ನೊಂದು, ದೇವರು ಹೇಳಿದಾಗ ಅದರಲ್ಲಿ ಏನಾದರೂ ಗುಣದಲ್ಲಿಯೂ ಕೂಡ ದೋಷವನ್ನು ಆರೋಪಣೆ ಮಾಡಿದರೆ ಅದು ಅಸೂಯ. ಯಾವಾಗಲೂ ಭಗವಂತನ ಭಜಿಸುವಾಗ ಅವರು ಏನು ಆಚಾರ ವಿಚಾರ ಹೇಳಿದ್ದಾರೆ ಅದರಲ್ಲಿ ದೋಷಾರೋಪಣೆ ಮಾಡಿ ಭಾರತದ ಮನಸ್ಸಿನಿಂದ ಯಾಕೆ ವ್ಯವಸ್ಥೆ ಮಾಡಿದರೆ ಅವರಿಗೆ ಕೃಷ್ಣನ ತಲೆ ಸರಿ ಇಲ್ಲ. ಹಾಗೆ ಅಂತ ಅವನು ಹೇಳಿದರೆ ಎಷ್ಟೋ ಮಂದಿ ಇರ್ತಾರೆ ನೋಡಿ, ಏನಾದರೂ ಒಂದು ಕೆಲಸ ಹೇಳಿದ್ರೆ ಅದರಲ್ಲಿ ದೋಷಚಿಂತನ ಮಾಡಿ ಬೈತ್ಕೊಂಡೇ ಮಾಡೋದು. ಹಾಗೆ ಗೋಪಿಕಾಸ್ತ್ರೀಯರು ಯಾವ ರೀತಿಯಾಗಿ ಮಾಡ್ತಾರೆ, ಅವರಿಗೆ ಕೋಪ ಅಸೂಯೆ ಬರುವ ರೀತಿಯನ್ನು ಮಾಡಬೇಕು, ಆದರೂ ಅವರು ಕೋಪಗೊಳ್ಳಬಾರದು, ಶುದ್ಧ ಮನಸ್ಸಿನಿಂದ ಮಾಡಬೇಕು, ಅದು ದೇವರಿಗೆ ಮುಟ್ಟಂತೆ. ಅದಕ್ಕೋಸ್ಕರ ಏನು ಮಾಡಿದ ದೇವರು, ಅವರು ಸೀರೆಯನ್ನು ಕಂಡ ನಮಸ್ತೆ. ಆಗ ಅವರು ಪಾಪ ಕುತ್ಕೊಳ್ಳಿಕ್ಕಾಗಿಲ್ಲ, ಚಳಿ ಚಳಿಯಲ್ಲಿ ಗಡಗಡೆಯನ್ನು ನಡೆಯುತ್ತಾ ಇದ್ದಾರೆ, ಒಂದು ರೀತಿಯಾಗಿ ಮತ್ತು ಮರ್ಯಾದೆ ಹೋಗುವ ಪ್ರಸಂಗ. ಇದೆಲ್ಲ ತಂದಿಟ್ಟರೂ ಕೂಡ ಅವರು ನಮಸ್ಕಾರ ಮಾಡಿ ಅಂತ ಹೇಳಿದ್ದಕ್ಕೆ ಎಲ್ಲರೂ ಯಾವುದೇ ಕೃಷ್ಣನಲ್ಲಿ ದೋಷವನ್ನು ಎಣಿಸದೆ ಬೈಕೊಳ್ಳದೆ ಬಂದು ನಮಸ್ಕಾರ ಮಾಡಿದರು. ಬೈಕೊಳ್ಳಿಕ್ಕೆ ಅವಕಾಶ ಕೊಡಬೇಕು, ಸೀರೆ ಕದ್ರೆ ಅವರು ಬೈತಾರೆ, ಬೈಕೊಳ್ಳಿಕ್ಕೆ ಅವರು ಕೃಷ್ಣನಲ್ಲಿ ದೋಷಾರೋಪಣೆ ಮಾಡ್ತಾರೆ. ಆವಾಗ ಏನು ಮಾಡಲಿಕ್ಕೆ ಬರುತ್ತೆ, ದೋಷಾರೋಪಣೆ ಮಾಡುವ ಪ್ರಸಂಗ ತರಬೇಕು, ಆದರೂ ಅವರು ದೋಷಾರೋಪಣೆ ಮಾಡಲ್ಲ, ಮುಕ್ತ ಭಾವನೆಯನ್ನು ಹೇಳಿದಾಗಿ ಕೇಳ್ತಾರೆ. ಆವಾಗ ಅಸೂಯೆ ಇಲ್ಲದೇನೆ ದೇವರ ಆದೇಶವನ್ನು ಪರಿಪಾಲನೆ ಮಾಡಿದ್ದಾರೆ, ಅದು ಕೃಷ್ಣನಿಗೆ ತಿಳಿದಾರೆ. ಆ ಹಂತಕ್ಕೆ ಅವರು ತಂದು ನಿಲ್ಲಿಸಬೇಕೆಂಬ ದೃಷ್ಟಿ ಇದ್ರೆ ಬೈಬೇಕು, ದೋಷಾರೋಪಣೆ ಮಾಡುವ ಸನ್ನಿವೇಶವನ್ನು ಒದಗಿಸಬೇಕು, ಆದರೂ ಅವರು ಅದನ್ನು ಮಾಡದೇನೆ ಶುದ್ಧ ಮನಸ್ಸಿನಿಂದ ಮಾಡಬೇಕು, ಅದಕ್ಕೆ ನಾವು ಫಲ ಕೊಡಬೇಕು. ಇದು ಜಗತ್ತಿಗೆ ಗೊತ್ತಾಗಬೇಕು, ಮುಕ್ತ ಭಾವೇನ, ಮುಕ್ತ ಭಾವ ಹೇಳಿದ್ರೆ ಕೇಳಿಬಿಟ್ರು, ಏನೂ ದೋಷಾರೋಪಣೆ ಮಾಡಲಿಲ್ಲ, ಮುಕ್ತ ಭಾವೇನ ತೋಷಿತ ಅಂತ ಭಾಗವತ ಹೇಳ್ತಾರೆ. ಅದು ಮುಂದೆನೆ ಒಂದು, ಹಾಗಾಗಿ ವಸ್ತ್ರಾಪಾರ ಮಾಡೋದು. ಇನ್ನು ಮತ್ತೊಂದು ಏನಂತ ಹೇಳಿದ್ರೆ, ನಮಸ್ಕಾರ ಉಂಟಲ್ವ ಅದು ಎಲ್ಲರೂ ಮಾಡಬೇಕು, ಎಲ್ಲರೂ ಸರ್ವಸ್ಯ ಧರ್ಮ, ಸಂಧ್ಯಾವಂದನೆ ಎಲ್ಲರೂ ಮಾಡಬೇಕಾಗಿಲ್ಲ, ನಮಸ್ಕಾರ ಎಲ್ಲರೂ ಮಾಡಬೇಕು, ಎಲ್ಲ ಅವಸ್ಥೆಯಲ್ಲೂ ಮಾಡಬೇಕು. ಸಾರಸ್ಯ ಅಂದರೆ ದೇವರ ಸ್ನಾನ ಏನ್ರಿ, ಮೈಲಿಗೆಯಲ್ಲಿ ದೇವ್ರಿ, ಬೆಡ್ಡಿನಲ್ಲಿ ದೇವರ ಸ್ನಾನ ಮಾಡಲ್ಲ, ಬೆಡ್ಡಿನಲ್ಲಿ ದೇವರ ಸ್ನಾನ ಮಾಡ್ಬೋದು, ಕಾಫಿ ಮಾತ್ರ ಕುಡಿಬಾರ್ದು. ಅರ್ಥ ಆಯ್ತಾ, ನಮಸ್ಕಾರ ಕೇಳಿ, ನಮಸ್ಕಾರ ನಗ್ನರಾಗಿಯೂ ಮಾಡ್ಬೋದು ನಮಸ್ಕಾರ. ಅದಕ್ಕೆ ಕೃಷ್ಣ ಆಚಾರ್ಯ ಮಂತ್ರಗಳು ಸರ್ವಸ್ಯ ಧರ್ಮ, ಸಕಲ ಲೋಕ ನಮಸ್ಕೃತ, ಎಲ್ಲ ಜನರು ದೇವರಿಗೆ ನಮಸ್ಕಾರ ಮಾಡಿ, ಸಂಜಾನ ಎಲ್ಲರೂ ಮಾಡಬಾರ್ದಿಲ್ಲ, ಒಂದನೆ ಎಲ್ಲರೂ ಮಾಡಬೇಕು, ಅದರಲ್ಲಿ ಎಲ್ಲ ಅವಸ್ಥೆಯಲ್ಲೇ ಮಾಡಬೇಕು ನಮಸ್ಕಾರ. ಇದೇ ಆಗುತ್ತೆ, ನಾನು ಮಡಿಯಲಿಲ್ಲ ಇವಾಗ ನಮಸ್ಕಾರ ಮಾಡೋದು ಹೇಗೆ, ನಾನು ಇವಾಗ ವಸ್ತ್ರವೇ ನಮಸ್ಕಾರ ಮಾಡೋದು ಹೇಗೆ, ನೀ ಯಾವ ಅವಸ್ಥೆಯಲ್ಲಿ ನಮಸ್ಕಾರ ದೇವರಿಗೆ ಮಾಡಿ, ಯಾವ ಅವಸ್ಥೆಯಲ್ಲಿ ದೇವರ ಸ್ಮರಣೆ ಮಾಡ್ಬೋದು, ಯಾವ ಅವಸ್ಥೆಯಲ್ಲಿ ದೇವರ ನಾಮಸ್ಕಾರ ಮಾಡ್ಬೋದು, ಅದನ್ನು ತೋರಿಸೋಕ್ಕೋಸ್ಕರ ಯಾವಾಗಲೂ ಏನು 10
ಕೃಷ್ಣನ ನಮಸ್ಕಾರ ಮಾಡಿದ್ರೆ 10 ಅಶ್ವಮೇಧ ಯಾಗ ಮಾಡಿ ಅವಭೃತ ಸ್ನಾನ ಮಾಡಿದ ಪುಣ್ಯ ಬರುತ್ತೆ, ಅದು ನಮಸ್ಕಾರದ ಅಷ್ಟು ಪವರ್ ಬಂತು. ಅಂತ ಗೋವಿಂದನ ನಮಸ್ಕಾರ ಮಾಡುವಾಗ ಎಲ್ಲ ಸಂದರ್ಭದಲ್ಲಿ ಮಾಡಬಹುದು ಅಂತ ಹೇಳಿ ತಿಳಿಸಿಕೊಟ್ಟರೆ ಅವರು ಬಟ್ಟೆಯನ್ನು ಅಪಹಾರ ಮಾಡಿಯುವಾಗ ನಮಸ್ಕಾರ ಅಂತ ಹೇಳಿದ. ಅಂದರೆ ದೇವರಿಗೆ ನಮಸ್ಕಾರ ಯಾವ ಅವಸ್ಥೆಯಲ್ಲೂ ಯಾರು ಬೇಕಾದರೂ ಮಾಡಬಹುದು ಎಂಬ ಸಂದೇಶವನ್ನು ಜಗತ್ತಿಗೆ ಮುಟ್ಟಲಿಕ್ಕೋಸ್ಕರ ಕೃಷ್ಣ ಮಾಡಿದ. ಅಷ್ಟೇ ಅಲ್ಲ, ಅವ್ರು ಏನು ಮಾಡ್ತಾರೆ, ಇನ್ನೊಂದು ನಮಸ್ಕಾರ ಬಟ್ಟೆ ತರಿಸ್ಕೊಂಡ್ರೆ ಏನು ಮಾಡ್ತಾರೆ, ದೇಹದ ಮೇಲೆ ಅಭಿಮಾನ ಇರುತ್ತೆ, ಮಾನ ಸಂರಕ್ಷಣೆ ಮಾಡಬೇಕಂತ ಹೊರಡ್ತಾರೆ. ಆಗ ಏನು ಮಾಡ್ತಾರೆ, ಇನ್ನೊಂದು ಭಾಗವತ ಪಾಠದಲ್ಲಿದೆ, ಒಂದು ಕೈಯಿಂದ ಮಾನ ಸಂರಕ್ಷಣೆ ಮಾಡಿ ಒಂದು ಕೈಯಿಂದ ನಮಸ್ಕಾರ ಮಾಡಿ. ಒಂದು ಕೈಯಿಂದ ಯಾರು ನೋಡಿ ಪ್ರಾಯಶ್ಚಿತ್ತ ಮಾಡುವಾಗ ತಪ್ಪಲಿಕ್ಕೆ ಅವಕಾಶ ಕೊಡ್ತೇವೆ. ಸಹಜವಾಗಿ ದೇಹದ ಮೇಲೆ ಅಭಿಮಾನ ಇದೆ, ಒಂದು ಕೈಯಿಂದ ಮಾನ ಸಂರಕ್ಷಣೆ ಒಂದು ಕೈಯಿಂದ ನಮಸ್ಕಾರ ಮಾಡಿದ್ದಾರೆ. ಒಂದು ಕೈಯಿಂದ ನಮಸ್ಕಾರ ಮಾಡೋದು ಯಾರು ಗೊತ್ತಂತ, ಹಿರಣ್ಯಾಕ್ಷ ವರುಣನಿಗೆ ಒಂದು ಕೈಯಿಂದ ನಮಸ್ಕಾರ. ನಾನು ಇವತ್ತು ಪ್ರಣನ ಈ ಧ್ವಜ ಪ್ರಣಾಮ ನಾವು ಯಾವ್ದು ಅದು ಏನ್ರಿ ದೇವ್ರು ಕೊಟ್ಟು ಎರಡು ಕೈ ಇರುವಾಗ ಅದೇ ಫಸ್ಟ್ ಆರ್ ಎಸ್ ಎಸ್ ಅನ್ನು ನಾನು ಕೇಳಬೇಕು ಮಾಡ್ತೇನೆ. ಅದೆಂತ ಹೀಗೆ ಧ್ವಜ ಪ್ರಣಾಮ ಹೀಗೆ ಏನು ಈ ಕೊಟ್ಟರೆ ಏನು ಹೀಗೆ ಮಾಡ್ಲಿಕ್ಕೆ ಆಗೋಲ್ಲ, ಅದು ನಮ್ಮ ಸಂಸ್ಕೃತಿ ಅಲ್ಲ, ಅದು ಅನಾದಿ ಸಂಸ್ಕೃತಿ. ಅದನ್ನು ಮಾಡುವಾಗ ಒಂದು ಕೈಯಲ್ಲಿ ಯಾರು ನಮಸ್ಕಾರ ಮಾಡ್ಕೊಂಡು ಕೈ ಕಟ್ಟಿಸ್ಬೇಕು. ಆದರೆ ದೇವರಿಗೆ ಮಾಡ ಅವರಿಗೆ ಏನು ಬೇಕಂತೆ ಬಟ್ಟೆ ಕಸ್ಕೊಂಡು ಅವರ ಮಾನ ಸಂರಕ್ಷ ದೇಹದ ಮೇಲೆ ಅಭಿಮಾನದಿಂದ ಒಂದು ಕೈಯಿಂದ ನಮಸ್ಕಾರ ದೇವರಿಗೆ ಮಾಡಬೇಕು, ನನಗೆ ಮಾಡಬೇಕು, ಆಗ ನಾನು ತಿದ್ದಬೇಕು, ಮುಂದಿನ ಎಲ್ಲ ಜನರಿಗೂ ಅದು ಮಾದರಿಯಾಗಬೇಕು, ತಾಯಿ ಚಿತ್ತ ಸರಿಯಾಗಬೇಕು ಅಂತ ದೇವರು ಬೇಕಂತೆ. ಏನು ಮಾಡಿದ, ಏನು ಮಾಡಿದ, ಬಟ್ಟೆ ತಗೊಂಡ. ಮತ್ತೆ ಬೇರೆ ಯಾವ ಕೆಟ್ಟ ಅಭಿಪ್ರಾಯದಿಂದ ಗೋಪಿ ವಸ್ತ್ರಾಪಹರಣದಲ್ಲ. ಹೆಣ್ಮಕ್ಕಳ ಮೇಲೆ ಬಹಳ ಕೃಷ್ಣನಿಗೆ ಬಂತು. ನಾನು ಹೇಳಿದೆ ಮೊನ್ನೆ ಕೃಷ್ಣ ವ್ಯಸನ ಕಂಡ್ರೆ ಕೃಷ್ಣ ಅಂದರೆ ಸಹಜವಾಗಿ ಕಪ್ಪು ಬಣ್ಣ, ಭೂದೇವಿ ಕಣ್ಣೀರು ಸುರಿಸು. ಯಾವ ದೇಶದಲ್ಲಿ ಯಾವ ರಾಷ್ಟ್ರದಲ್ಲಿ ಯಾರ ಮನೆಯಲ್ಲಿ ಒಂದು ಹೆಣ್ಮಕ್ಕಳು ಕಣ್ಣೀರು ಸುರಿಸ್ತಾರೋ ಅದು ಒಳ್ಳೆಯದಾಗುತ್ತದೆ. ಅದಕ್ಕೆ ದೇವರು ಆ ಭೂದೇವಿ ಕಣ್ಣೀರು ಸುರಿಸಿದಾಗ ಭೂದೇವಿ ಕಣ್ಣೀರನ್ನು ವರ್ತಿಕ್ಕೋಸ್ಕರವೇ ಭೂಭಾರ ಹರಣ ಮಾಡುವ ಮೂಲಕ ವರ್ತಿಕ್ಕೋಸ್ಕರವೇ ಕೃಷ್ಣನಾಗಿ ಬಂದರಿಸಿದ. ಪೂತನಿ ಎಷ್ಟೋ ಮಕ್ಕಳಿಗೆ ಮಕ್ಕಳನ್ನು ಕೊಂದು ಎಷ್ಟೋ ತಾಯಿಯಂದಿರ ಕಣ್ಣೀರು ಸುರಿಸುವಂತೆ ಮಾಡಿದೆ. ತಕ್ಷಣ ಅಂತ ತಾಯಿಯಂದಿರ ಕಣ್ಣೀರು ಸುರಿಸಬಾರ್ದಂತ ಕೃಷ್ಣ ಪರಮಾತ್ಮ ಹೇಗೆ ಪೂತನ ಮತ್ತೆ ಮೊದಲು ಕೊಂದ. ಆ ಪೂತನೊಳಗೆ ಯಾರಿದ್ಲು, ತನ್ನ ಮಗಳಾದ ಭಕ್ತಳಾಗಿರ್ತಕ್ಕಂತಹ ಬದ್ರಿನಾರಾಯಣನ ಮಗಳವಳು, ಬದ್ರಿನಾರಾಯಣ ಕೃಷ್ಣದು ತನ್ನ ಮಗಳಿದ್ದಾಳೆ, ಅವಳು ಬೇಗ ರಿಲೀಫ್ ಆಗಬೇಕು, ಒದ್ದಾಡ್ಕೊಂಡು ಪೂತನ ದೇಹದಲ್ಲಿ ಒದ್ದಾಡ್ತಾ ಇದ್ದಾರೆ, ಅವ್ರಿಗೆ ರಿಲೀಫ್ ಆಗಬೇಕು ಅಂತ ಭಕ್ತರು ಹೆಣ್ಮಕ್ಕಳ ದುಃಖ ನೋಡ್ಲಿಕ್ಕಾಗದೆ ರಿಲೀಸ್ ಮಾಡಿದ ಪೂತನ ಸಂಹಾರ ಮಾಡುವ ಮೂಲಕ. ಅದ ನಂತರ ಏನಾಯಿತು, ಗೋಪಿಕಾತ್ರಿಯರು ಅವರು ಹೇಳಿದಾಗೆ ಅವರು ತಪಸ್ಸು ಮಾಡಿದರು. ಅವ್ರ ಅಂಡಸಂಗ ಬೇಕಾದಾಗ ಉಭಯಕ್ಕಿಂತ ಮೊದಲೇ ಏನು ಮಾಡಿದ, ಅವರು ಅಂಡಸಂಗ ಮಾಡಿದ, ಅದನ್ನು ಮಾಡಿದ. ಅಷ್ಟೇ ಅಲ್ಲ, ಇನ್ನೊಂದು 16,100 ಮಂದಿ ಇದ್ದರು, ಎಲ್ಲರೂ ನರಕಾಸುರನ ಅರೆಸ್ಟ್ ಆಗಿದ್ದರು, ಅವ್ರು ಹೊರಗೆ ಬಂದರು, ಆದರೆ ಯಾರೂ ಅವರನ್ನು ಮದುವೆಯಾದ ಪರಿಸ್ಥಿತಿ ಇರಲಿಲ್ಲ, ಎಲ್ಲ ಸಂಶಯ ದೃಷ್ಟಿಯಲ್ಲಿ. ಆವಾಗ ಕೃಷ್ಣ ನನ್ನ ಶರಣಿದಾಗ ಅವರೆಲ್ಲರೂ ಪಾಣಿಗ್ರಹಣ ಮಾಡಿ ಅವರ ಬಾಳಿಗೆ ಬೆಳಕಾದ. ಈಗ ಹೆಣ್ಣು ಮಕ್ಕಳು ಅನಾಥರಾಗಿ ಕಣ್ಣೀರು ಸುರಿಸಿದಾಗ ಅವರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಮುನ್ನುಗ್ಗಿ ಬಂದ ಕೃಷ್ಣ. ತುಂಬ ಭಕ್ತ ವತ್ಸರ, ಸ್ತ್ರೀಯರಿಗೆ ಬಹಳ ಮಹತ್ವ ಕೊಟ್ಟಿದ್ದಾನೆ. ಹೆಣ್ಣು ಮಕ್ಕಳು ಒಳ್ಳೆ ಮರಿಮಡಿ ಆಚಾರರು, ವೇದಾಂತ ಓದ್ಕೊಂಡವರು, ಅವರಿಗೆ ಪೂಜೆ ಮಾಡುವ ಭಾಗ್ಯ ಬಂದಿಲ್ಲ, ಬುದ್ಧಿ ನಡೆಯಲಿಲ್ಲ ಅವರಿಗೆ. ಆದರೆ ಅವರು ಹೆಣ್ಣು ಮಕ್ಕಳು ಪಾಪ ಏನು ಕೃಷ್ಣನಿಗೋಸ್ಕರ ಏನು ಮಾಡಿದ್ರು, ಅಡುಗೆ ಮಾಡಿಕೊಂಡು ಬಂದು ಕೊಟ್ಟಾಗ ಅದು ಊಟ ಮಾಡಿದ, ಹೆಣ್ಮಕ್ಕಳ ಸನ್ಮಾನವನ್ನು ಸ್ವೀಕಾರ ಮಾಡಿದ. ಆಗ ಅವ್ರು ಹೇಳಿದರು, ನಾವೇನು ಉಪಯೋಗ ಇಲ್ಲ, ಗುರುಕುಲ ವಾಸ ಮಾಡಿದ್ದೇವೆ ಅಂತ ಏನಿಲ್ಲ, ಕೃಷ್ಣ ಬಂದು ಕೇಳಿದಾಗ ನಾವು ಏನು ಕೊಡಲಿಲ್ಲ, ನನ್ನ ಹೆಣ್ಮಕ್ಕಳೇ ವಾಸಿ ಅಂತ ಕಲೆ ಅಂತ ಅಂದ್ಕೊಂಡ್ರೆ. ಹೀಗೆ ಹೆಣ್ಣು ಮಕ್ಕಳಿಗೆ ಬಹಳ ಅವರ ಭಕ್ತಿಗೆ ಹೋಗೋಕ್ಕೆ ಭಗವಂತ ಅನುಗ್ರಹ ಮಾಡಿದ್ದಾನೆ ಅಂತ ವಿಶಿಷ್ಟವಾದ ಕೃಷ್ಣ ರೂಪವನ್ನು ನಾವೆಲ್ಲರೂ ನಡೆಯಬೇಕು. ಸಮಯ ಆಗಿಬಿಟ್ಟಿದೆ, ಅದು ಅಲ್ಲಿ ಅದಕ್ಕೆ ಹೋಗಬೇಕಿಲ್ಲ. ಈ 10 ದಿನದಲ್ಲಿ ಅಲ್ಲ 15 ದಿನದಲ್ಲಿ ಅದು ಸಮುದ್ರ ಮುಗಿಸ್ಲಿಕ್ಕೆ ಆಗೋದಲ್ಲ, ಆದ್ದರಿಂದ ಇದು ಅರ್ಧದಲ್ಲೇ ಮುಗಿಯುವುದೇ ಅದರ ವೈಶಿಷ್ಟ್ಯ. ಆದ್ದರಿಂದಾಗಿ ಈ ನಮ್ಮ ವಿಶೇಷವಾಗಿರ್ತಕ್ಕಂಥ